ಜಾತಿನೇ ಗೊತ್ತಿಲ್ಲದೆ ಇರೋರೆಲ್ಲ ಜಾತ್ಯಾತೀತರಂತೆ. ವಿಚಾರವಾದಿಗಳನ್ನ ಕೆಣಕ್ಕಿ ವಿವಾದವನ್ನ ಮೆತ್ತಿಕೊಂಡಿದ್ದಾರೆ ಮಿನಿಸ್ಟರ್. ಗಂಗಾಜಲದಲ್ಲಿ ತೊಳೆದ್ರು ಕೇಸರಿ ನಾಯಕರ ಕೊಳೆ ಹೋಗಲ್ಲ ಅಂತಿದ್ದಾರೆ ವಿಚಾರವಾದಿಗಳು. ನಾಲಿಗೆ ಹರಿಬಿಟ್ಟ ಕೇಸರಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ. ಇದುವೇ ಹೊತ್ತಿನ ವಿಶೇಷ ಚರ್ಚೆ. ಇದೆಂತಹ ಮಾತು! ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ನಿನ್ನೆ ಮತ್ತೊಂದು ವಿವಾದದ ಮಾತಾಡಿದ್ರೆ ಜಾತ್ಯಾತೀತರು ವಿಚಾರವಾದಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಗಡೆ ಮಾತಿಗೆ ಈಗ ಎಲ್ಲೆಲ್ಲೂ ಆಕ್ರೋಶ ವ್ಯಕ್ತ ಆಗಿರುವಂತಹ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡು ಬರೋಣ, ಬನ್ನಿ. ನಾನೊಬ್ಬ ಮುಸ್ಲಿಂ ಅಂತ ಯಾರಾದ್ರೂ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನನಗೆ ಖುಷಿ ಅಂತ ಅನ್ಸುತ್ತೆ. ಯಾವ ಕ್ರಿಶ್ಚಿಯನ್, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಅನ್ಕೊಂಡು ಹೇಳಿದ್ರೆ ಖುಷಿ ಅಂತ ಅನ್ಸುತ್ತೆ. ನಾನೊಬ್ಬ ಲಿಂಗಾಯತ್, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ನನಗೆ ನಿಜಕ್ಕೂ ಭಾರಿ ಖುಷಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವನಿಗೆ ಅವನ ರಕ್ತದ ಪರಿಚಯ ಇದೆ ಅಂತ. ಆದ್ರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ತಿಳಿಬೇಕು ಅಂತ ಗೊತ್ತಾಗಲಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂತಹ ರಕ್ತವನ್ನು ಜಾತ್ಯಾತೀತರು ಅಂತ ಕರ್ಕೊಂತಾರೆ. ತಮ್ಮ ಗುರುತೇ ತಾನೇ ಇರುತ್ತಿಲ್ಲ. ಮಾತೆ ತಿಂದ್ರೆ ದೊಡ್ಡ ವಿಚಾರವಾಗಿ ಜಾತ್ಯಾತೀತರು. ಅಪ್ಪ ಅಮ್ಮನ ಪರಿಚಯ ನನ್ನ ಮಕ್ಕಳಿಗೆ ಆದರೂ ದೊಡ್ಡ ವಿಚಾರವಾಗಿ. ದಯವಿಟ್ಟು ಯಾರು ಕೂಡ ಇಲ್ಲಿ ಜಾತ್ಯಾತೀತ ಇಲ್ಲ ಅಂತ ನಾನು. ಇದು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ನಡೆದ ಬ್ರಾಹ್ಮಣ ಯುವ ಪರಿಷತ್ ವಾರ್ಷಿಕೋತ್ಸವದಲ್ಲಿ ಅನಂತ್ ಕುಮಾರ್ ಆಡಿದ ಮಾತುಗಳು. ಅವರ ಹೇಳಿಕೆಯ ಸಂಕ್ಷಿಪ್ತ ರೂಪ ಮತ್ತೊಮ್ಮೆ ಕೇಳಿ. ಜಾತ್ಯಾತೀತರು ಅಂತ ಕರೆದಂತಾರಲ್ಲ, ಅವರಿಗೆ ಯಾರು ಅಂತ ತಿಳಿಬೇಕು ಅಂತ ಗೊತ್ತಾಗಲಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂತಹ ರಕ್ತವನ್ನು ಜಾತ್ಯಾತೀತರು ಅಂತ ಕರೆದಂತಾರೆ. ಮಾತೆ ತಿಂದ್ರೆ ದೊಡ್ಡ ವಿಚಾರವಾಗಿ ಜಾತಿ ಆಗಿದ್ರು. ಅಪ್ಪ ಅಮ್ಮನ ಪರಿಚಯ ನನ್ನ ಮಕ್ಕಳಿಗೆ ಆದರೂ ದೊಡ್ಡ ವಿಚಾರವಾಗಿ. ಅನಂತ್ ಕುಮಾರ್ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ದು ಇದು ಮೊದಲೇನಲ್ಲ. ಈ ಹಿಂದೆಯೂ ಇಂಥದ್ದೇ ಹೇಳಿಕೆಗಳನ್ನ ನೀಡಿದ್ರು. ಅಧಿಕಾರಕ್ಕೋಸ್ಕರ ಬೋಟು ನೆಕ್ಕೋ ಕಾಲ ಇದು ಅಂತ ಅಂದಿದ್ರು. ಓಟಿನ ಆಸೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಮತ್ತೊಬ್ಬರ ಬೂಟನ್ ಕೂಡ ನೆಕ್ತೀನಿ ಅಂತಕ್ಕಂತ ಸ್ಥಿತಿಗೆ. ಮೊನ್ನೆ ತಾನೇ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರಲ್ಲ, ಏನ್ರಿ ಹೇಳಬೇಕು ನಿಮಗೆ? ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನ ಉತ್ಸವಕ್ಕೆ ಬರಬೇಕು ಅಂತ ಅವನಿಗೆ ಅನ್ಸುದಿಲ್ಲ. ಹಾಗೆ ಹಿಂದುಳಿದವರು ಹಿಂದುಳಿದವರು ಅಂತಾನೆ ಎಲ್ಲ ಸೌಲಭ್ಯ ಪಡೀತಾ ಇದ್ದಾರೆ. ಎಲ್ಲಿ ತನಕ ಈ ದಬ್ಬಾಳಿಕೆ ಅಂದಿದ್ರು. ದಯವಿಟ್ಟು ನಮ್ಮ ಎಲ್ಲ ಹಿರಿಯರಲ್ಲಿ ಒಂದೇ ಒಂದು ವಿನಂತಿ, ಇನ್ನು ಮುಂದೆ ನಿರುದ್ಯೋಗಿಗಳು ಅಂತ ದಯವಿಟ್ಟು ಆ ಶಬ್ದವನ್ನ ಬಳಸಬೇಡಿ. ನಮ್ಮ ದೇಶದಲ್ಲಿ ಕೆಲವೊಂದು ಶಬ್ದಗಳನ್ನ ನಮ್ಮ ರಕ್ತದಲ್ಲಿ ಹೊಕ್ಸ್ಬಿಟ್ಟಿದ್ದಾರೆ. ನಾವು ಹಿಂದುಳಿದವರು 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 ಅಂತ ಯಾವತ್ತೂ ಕೂಡ ಕೀಳರಿಮೆಯಲ್ಲೇ ನಾವು ಸಾಯ್ಬೇಕು ಅಂತಕ್ಕಂಥ ಒಂದು ನಿರ್ಧಾರ ಅದು. ಹಾಗೆಯೇ ನಾವು ನಿರುದ್ಯೋಗಿಗಳು ಅಂತಂದ್ರೆ ನಮಗೆ ಉದ್ಯೋಗ ಸಿಗಲಿಲ್ಲ, ಸಿಗುದೇ ಇಲ್ಲ ಅಂತ ಅರ್ಥ. ಹಾಗಲ್ಲೇ ಅಲ್ಲ. ಅನಂತ್ ಕುಮಾರ್ ಹೆಗಡೆ ಮಾತಿಗೆ ಇದೀಗ ಎಲ್ಲೆಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥ ಒಂದು ಅಮಾನವೀಯವಾದ ವ್ಯವಸ್ಥೆಯನ್ನ ಇನ್ನೂ ಮುಂದುವರಿಸಬೇಕು ಅಂತ ಬಯಸ್ತಾ ಇದಾರಲ್ಲ ಇವರು, ಕೇಂದ್ರ ಸರ್ಕಾರದಲ್ಲಿ ಇರಲಿಕ್ಕೆ ಲಾಯಕ್ಕಾಗಿಲ್ಲ. ಏಕೆಂದರೆ ಇವರು ಮಂತ್ರಿ ಪದವಿಯನ್ನು ಸ್ವೀಕರಿಸಿದಾಗ ಪ್ರಮಾಣ ವಚನ ಮಾಡಿದ್ದೇನೋ, ಸಂವಿಧಾನದ ಆಶಯಗಳಿಗೆ ಅದರ ತತ್ವಗಳಿಗೆ ಅನುಗುಣವಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ. ಆದರೆ ಇವತ್ತು ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳುವಂಥ ಅಪ್ರಬುದ್ಧವ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಹೆಗಡೆಯವರಿಗೆ ಹುಟ್ಟಿನ ಬಗ್ಗೆ, ಅವರ ತಂದೆ ತಾಯಿಗಳ ಬಗ್ಗೆ ಅವರಿಗೆ ಅನುಮಾನ ಇರ್ಬೋದು, ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನು ವಿಷಾದ ಪಡ್ತೀನಿ ಮತ್ತು ಅವರ ಅವಿವೇಕಕ್ಕೆ ಮರುಗ್ತೀನಿ ನಾನು. ಈ ಮಾನಸಿಕ ಕೊಳಚೆ ಭಾರತವಾಗಿ ಇಡೀ ದೇಶವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಅಂತಂದ್ರೆ ಇಡೀ ದೇಶದಲ್ಲಿರೋ ಗಂಗಾ ಜಲವನ್ನು ತಂದು ತೊಳೆದ್ರೂ ಈ ಮಾನಸಿಕ ಕೊಳಚೆಗಳು ಬದಲಾಗಲ್ಲ. ಈ ಬೆನ್ನಲ್ಲೇ ಹೆಗಡೆ ವಿರುದ್ಧ ಪ್ರತಿಭಟನೆ ನಡೆದವು. ಕೊಪ್ಪಳದಲ್ಲಿ ಎಸ್ಎಫ್ಐ ಸಂಘಟನೆ, ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರ ಈ ಒಂದು ಹೇಳಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೊಟ್ಟಂತಹ ರಿಯಾಕ್ಷನ್ ಏನು ನೋಡೋಣ. ಅವನಷ್ಟು ಕೀಳ್ಮಟ್ಟಕ್ಕೆ ಹೋಗಿ ನಾನು ಮಾತಾಡಕ್ಕಾಗಲ್ಲ. ಅವ್ರ ನಾಲಿಗೆ ಒಂದು ಸಂಸ್ಕೃತಿ ತೋರಿಸುತ್ತೆ, ನಮಗೊಂದು ಸಂಸ್ಕೃತಿ ಇದೆ, ನಮಗೊಂದು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ನಮಗೆ ಒಂದು ಸಂಸದೀಯ ಭಾಷೆ ಗೊತ್ತಿದೆ. ಇವರಿಗೆ ಈ ಥರ ಮಾತಾಡೋರು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕೆ ಲಾಯಕ್ ಏನ್ರಿ? ಇವರು ಅನಂತ್ ಕುಮಾರ್ ಹೆಗಡೆ ಇದಾರಲ್ಲ,
ಗ್ರಾಮ ಪಂಚಾಯಿತಿ ಮೆಂಬರ್ ಆಗೂ ಕೂಡ ನಾಲ್ಕು. ಅನಂತ್ ಕುಮಾರ್ ಹೆಗಡೆ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ನಿಜವಾದ ಜಾತ್ಯತೀತರು ಅಂದ್ರೆ ಏನು? ಜಾತ್ಯತೀತವಾದ ಅನ್ನೋದೇ ಒಂದು ಒಳ್ಳೆಯ ಕಾನ್ಸೆಪ್ಟ್, ಆದ್ರೆ ಅದು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಹೋಗ್ತಾ ಇದೆಯಾ? ಆ ಒಂದು ಬದಲಾವಣೆಗಳನ್ನ ಕಾಣ್ತಾ ಇದೆಯಾ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪರಿಷತ್ ಸದಸ್ಯರು ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಉಗ್ರಪ್ಪ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಧಾರ್ಮಿಕ ಮುಖಂಡರಾಗಿರುವಂತಹ ಮುಸ್ಲಿಂ ಮುಖಂಡರಾಗಿರುವಂತಹ ಉಮರ್ ಶರೀಫ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿರುವ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಬಿಜೆಪಿ ಮುಖಂಡರಾಗಿರುವಂತಹ ಜಿತೇಂದ್ರ ಕೊಟ್ಟಾರಿ ಅವರು ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ. ಎಸ್ ಉಗ್ರಪ್ಪ ಅವರೇ, ಜಾತ್ಯತೀತವಾದ ಅನ್ನೋದೇ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಂತ ಹೇಳಿ ನಾವು ಯಾಕಂದ್ರೆ ಯಾವಾಗ್ಲೂ ಹೇಳ್ತೀವಿ, ಹಿಂದಿನ ದಾಸ ಪರಂಪರೆಯಲ್ಲೂ ಕೂಡ ಕುಲ ಯಾವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆ ಸಂದರ್ಭದಿಂದಲೇ ಕೇಳ್ಕೊಂಡು ಬಂದಂತವರು. ಸಂವಿಧಾನದಲ್ಲಿ ಕೂಡ ಜಾತ್ಯತೀತರು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ, ಹೇಳಿಕೆಯನ್ನ ನೀಡಲಾಗಿದೆ ಅಂತ ಹೇಳಿ. ಆದ್ರೆ ಈಗ ಇವರ ಈ ಒಂದು ಹೇಳಿಕೆ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು? ನೋಡಿ, ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ಕೆಲವರು ಮಾತನಾಡ್ತಾ ಇದ್ದಾರೆ, ಅದರಲ್ಲಿ ಪ್ರಮುಖರು ಅನಂತ್ ಕುಮಾರ್ ಹೆಗ್ಗಡೆಯವರು. ಬಹುಶಃ ಅವರು ಮಂತ್ರಿಗಳಾಗಿ, ಸಂಸದರಾಗಿ, ಅಭ್ಯರ್ಥಿಯಾಗಿ ಎಲ್ಲ ಸಂದರ್ಭಗಳಲ್ಲಿ ಓತನ್ನು ತೆಗೆದುಕೊಳ್ತಾರೆ, ಸಂವಿಧಾನವನ್ನು ಎತ್ತಿಡುತ್ತೇವೆ ಅಂತ. ಆದರೆ ಇವತ್ತು ಮಂತ್ರಿಗಳಾದ ಮೇಲೆ ಬಹುಶಃ ಇಲ್ಲ, ಅವರ ಮಾನಸಿಕ ಸ್ಥಿತಿ ವ್ಯತ್ಯಾಸ ಆಗಿರಬೇಕು ಅಥವಾ ಅಹಂ ಬಂದಿರಬೇಕು. ಸೊ ಈ ಕಾರಣಗಳಿಂದ ನಾನು ಏನು ಮಾತನಾಡಿದ್ರೂ ಸರಿ ಅನ್ನೋಂಥ ಉದ್ದಟತನದ ಮಾತಿದೆಯಲ್ಲ, ಇದು ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿಗೆ ಶೋಭೆ ತರತಕ್ಕಂಥದ್ದಲ್ಲ. ಎರಡನೇದು, ಭಾರತದ ಸಂಸ್ಕೃತಿ, ಅದರಲ್ಲೂ ವಿಶೇಷವಾಗಿ ಹಿಂದುತ್ವದ ಪರಂಪರೆ ಅಥವಾ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ, ಸರ್ವೇ ಜನ ಸುಖಿನೋ ಭವಂತು ಅಥವಾ ವಸುದೈವ ಕುಟುಂಬಕಂ. ಇಲ್ಲಿ ಅದಕ್ಕೇನೆ ಚಿಕಾಗೋಗೆ ಹೋದಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು, ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೈ ಡಿಯರ್ ಹಿಂದೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ. ಅವರು ಇಡೀ ವಿಶ್ವದ ಜನರನ್ನು ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಇಡೀ ವಿಶ್ವವನ್ನು ನನ್ನ ಕುಟುಂಬ ಅನ್ನುವಂಥ ರೀತಿಯಲ್ಲಿ ಭಾವಿಸಿದ್ರಿಂದ ಸ್ವಾಮಿ ವಿವೇಕಾನಂದರನ್ನು ಇವತ್ತಿಗೂ ಇಡೀ ಜಗತ್ತಿನಾದ್ಯಂತ ಅವರು ಅತ್ಯಂತ ದೊಡ್ಡ ಸಂತನಾಗಿ ಕಾಣ್ತಾರೆ. ಇದರ ಅರಿವಿಲ್ಲದೆ, ದೇಶದ ಅರಿವಿಲ್ಲದೆ, ದೇಶದ ಸಂಸ್ಕೃತಿ ಅರಿವಿಲ್ಲದೆ ಇರತಕ್ಕಂಥ ಈ ಅನಂತ್ ಕುಮಾರ್ ಹೆಗಡೆ ಅಂತವರು ಈ ರೀತಿ ಸಮಾಜದ ಸ್ವಸ್ಥವನ್ನು ಕೆಡಿಸ್ತಕ್ಕಂಥದಕ್ಕೆ, ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಇದೆಯಲ್ಲ, ಯಾರಿಗೂ ಶೋಭೆ ತರತಕ್ಕಂಥ. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಯಾರು ಅಪ್ಪ ಅಮ್ಮ ಅಂತ ಗೊತ್ತಿದ್ದಾರೆ ಅವರಿಗೆ ಈ ನೆಲದ ಸಂಸ್ಕೃತಿ ಗೊತ್ತಿದೆ, ಈ ನೆಲದ ಸಾಮರಸ್ಯವನ್ನ ಕಾಪಾಡ್ತಕ್ಕಂಥದ್ದು ಗೊತ್ತಿದೆ. ಬಹುಶಃ ಇವರಿಗೆ ಅದರ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣ ಅಂತ ಕಾಣ್ತಾ ಇದೆ ಈ ರೀತಿಯ ಮಾತುಗಳನ್ನ ಆಡ್ತಕ್ಕಂಥ ರಕ್ತದ ಗುರುತು ಇಲ್ಲದವರು. ಬಹುಶಃ ಅದು ಗೊತ್ತಿಲ್ಲ, ಅವ್ರಿಗೆ ಏನಿದೆಯೋ ಗೊತ್ತಿಲ್ಲ. ಈ ದೇಶದಲ್ಲಿ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಇದೆ, ಮೆಟರ್ನಿಟಿ ಇಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಫೆಟರ್ನಿಟಿ ಇಸ್ ಅ ಮ್ಯಾಟರ್ ಆಫ್ ಬಿಲೀಫ್ ಅಂತೇಳಿ. ನಾನು ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಇಷ್ಟೇ ಹೇಳ್ತೇನೆ, ಭಾರತದ ಸಂಸ್ಕೃತಿ ಏನಿದೆ, ಆ ಭಾರತದ ಸಂಸ್ಕೃತಿ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಭಾರತದ ಸಂಸ್ಕೃತಿ ಅಂತ ಹೇಳಿದ್ರೆ ಅದೇ ಈಶ್ವರ ಅಲ್ಲ ತೇರೆ ನಾಮ ಸಬ್ಕೋ ಸನ್ಮುತ್ತೆ ಭಗವಾನ್ ಅಂತ ಹೇಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹೇಳದಂಥದ್ದು. ಸೊ ಆ ಸಂಸ್ಕೃತಿ, ವಸುದೈವ ಕುಟುಂಬಕಂ ಸಂಸ್ಕೃತಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಯಾರು ಈ ರೀತಿ ರಾಜಕಾರಣಕ್ಕೋಸ್ಕರ, ಕೆಲವು ಓಟಿಗಳಿಗೋಸ್ಕರ ಸಮಾಜವನ್ನು ಒಡೆದಾಡ್ತಕ್ಕಂಥವ್ರು ಮಾತ್ರ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಬಹುಶಃ ಈ ದೇಶದ ಜನ, ಈ ರಾಜ್ಯದ ಜನ ಇವರಿಗೆ ಸರಿಯಾದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಪಾಠವನ್ನ ಕಲಿಸಬೇಕಾಗುತ್ತೆ. ಈ ರೀತಿಯ ಪ್ರವೃತ್ತಿಯನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಸಹ ಖಂಡಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ. ಒಂದು ಅವರ ಮಾತಿಗೆ ರಿಯಾಕ್ಷನ್, ಅದರ ಜೊತೆಗೆ ನಿಜವಾದ ಜಾತ್ಯತೀತ ಅಂದ್ರೆ ಏನು ಅಥವಾ ಜಾತ್ಯತೀತರು ಯಾರು ಅಂತ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ಏನಂದ್ರೆ, ಇವ್ರ ಮಾತನ್ನು ಕೇಳುವಾಗ ನಂಗೆ ಬಹಳ ಆಶ್ಚರ್ಯ ಆಯ್ತು. ಆಮೇಲೆ ನಾನು ಯೋಚನೆ ಮಾಡಿದೆ ಯಾಕೆ ಹಿಂಗೆ ಮಾತಾಡ್ದು ಅಂತ. ಯಾಕಂದ್ರೆ ಇವ್ರಿಗೆ ಸರಿಯಾದ ಒಂದು ಕೋರ್ಸ್ ಮಾಡಿಲ್ಲ, ಅಂದ್ರೆ ಸಂವಿಧಾನ ಬಗ್ಗೆ ಜ್ಞಾನವನ್ನು ಫಸ್ಟ್ ಪಡೆಯಬೇಕಾಗಿದೆ. ಹಾಗೆ ನಾವು ಒಂದು ಸ್ಕೂಲ್ನಲ್ಲಿ ಒಂದು ಟೀಚರ್ಗೆ ಬಿ ಎಡ್ ಮಾಡಬೇಕು, ಡಿ ಎಡ್ ಮಾಡಬೇಕಂತ ನಾವು ಫಸ್ಟ್ ಅವ್ರಿಗೆ ಕೋರ್ಸ್ ಮಾಡಿಸ್ತೀವೋ, ಅದೇ ರೀತಿಯಲ್ಲಿ ಇವತ್ತು ಯಾರೆಲ್ಲ ಸಂವಿಧಾನಕ್ಕೆ ಬರ್ತಾರೋ ಫಸ್ಟ್ ಅವರು ಅಂತ ಕೋರ್ಸ್ ಮಾಡಬೇಕು.
ಒಂದು ಲಾ ಬಗ್ಗೆ ಅವರು ಮಾಹಿತಿ ಪಡಿಬೇಕಾಗಿದೆ, ಅವ್ರಿಗೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇರುವಾಗ ಇಂತಹ ತಪ್ಪು ಮಾತು ನಡೆಯಬಹುದು. ಫಸ್ಟ್ ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳ್ಕೊಳ್ತೀನಿ. ಅಂದ್ರೆ ಒಂದು ಲಾಯರ್ ಆಗಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಲಾ ಬಗ್ಗೆ ಅರ್ಥ ಆಗತ್ತೆ, ಇಲ್ಲ ಒಂದು ಜಡ್ಜು ಇಲ್ಲ ಒಂದು ಸೋಷಿಯಲ್ ಸೈನ್ಸ್ ಬಗ್ಗೆ ಅರ್ಥ. ಇವ್ರು ಬಂದು ಅಗ್ರಿಕಲ್ಚರ್ ಓದಿದ್ದಾರೆ, ಒಳ್ಳೇದು, ಅದು ಒಳ್ಳೇದೇ ಮಾಡ್ತಾ ಇದ್ದಾರೆ. ಇವಾಗ ಸ್ಕಿಲ್ಸ್ ಅಂಡ್ ಆಂಟರ್ಪ್ರಿನರ್ಶಿಪ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ಇವರ ಕರ್ತವ್ಯ ಏನಾಗಿರ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಉದ್ದಾರ ಆಗ್ತಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಜಾತಿ ಹತ್ತಿರ ಮತ್ತೆ ವಿಚಾರವಾದಿಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ಯಾರಿಗೆ ಏನು ಒಳ್ಳೇದಾಗುತ್ತೆ? ಅದರಲ್ಲಿ ಬೇರೆ ಅವರು ಯೂಸ್ ಮಾಡುವಂತಹ ಪದಗಳು ಅಂದ್ರೆ ನನ್ನ ಮಕ್ಕಳರು ಅಂತ ಹೇಳ್ಕೊಳ್ತಾರೆ. ವಿಚಾರವಾದಿಗಳೇ ನನ್ನ ಮಕ್ಕಳರು, ಫಸ್ಟೇ ಹೇಳ್ಬಿಟ್ಟಿದ್ದಾರೆ ತಂದೆ ತಾಯಿ ಇಲ್ಲ ಅಂತ, ಆಮೇಲೆ ನನ್ನ ಮಕ್ಕಳರು ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಇವರು ಅವ್ರಿಗೆ ತಂದೆ ಆಗ್ಬಿಟ್ರ ಅಂದ್ರೆ ವರ್ಡ್ಸ್ ಯೂಸ್ ಮಾಡೋದ್ ಬಂದು ಬಹಳ ಲೋ ಆಗಿದೆ ನನ್ಗೆ. ಅದಕ್ಕಿಂತ ಮಾತನಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಈ ರೀತಿ ಅದಕ್ಕಿಂತ ಬಹಳ ಕಷ್ಟ ಏನಾಗುತ್ತೆ ಅಂದ್ರೆ ಬರುತ್ತೆ ಅಂತಲ್ಲ ಮಾತನಾಡಕ್ ಬರದೇ ಈ ರೀತಿ ಬರದೇ ನನ್ಗೆ ಅದಕ್ಕಿಂತ ಬಹಳ ಕಷ್ಟ ಆಗೋದೇನಂದ್ರೆ ಅವ್ರ ಮಾತಿಗಿಂತ ಬಹಳ ಕಷ್ಟ ಆಗುದು ಏನಂದ್ರೆ ಅದಕ್ಕೂ ವಿಸಲ್ ಹೊಡಿಯೋರು ಇದಾರಂತ, ಅದಕ್ಕೂ ಚಪ್ಪಲೆ ತಟ್ಟೋರು ಇದಾರಂತ, ಅದ್ ನಂಗೆ ಬಹಳ ಕಷ್ಟ ಆಗುತ್ತಿದೆ. ಯಾಕಂದ್ರೆ ಇವತ್ತು ಅಷ್ಟು ಮಟ್ಟಿಗೆ ಇದಾರ ಅಂತ, ಯಾಕೆ ಅಜ್ಞಾನ ಇದೆ, ಜ್ಞಾನ ಇದ್ರೆ. ಇದಕ್ಕೆ ಮುಂಚೆ ಕೂಡ ಮಾತಾಡಿದ್ರೆ ಎಲ್ಲಿ ತನಕ ಇಸ್ಲಾಂ ಇರುತ್ತೋ ಅಲ್ಲಿ ತನಕ ಭಯೋತ್ಪಾದನೆ ಇರುತ್ತೆ ಅಂತ ಒಂದು ಮಾತನ್ನು ನುಡಿದಿದ್ದಾರೆ. ಇವ್ರ ಮಾತಿನ ನಾನು ಯಾವತ್ತಿಗೂ ಅವ್ರು ಕರಿತೀನಿ, ಬನ್ನಿ ಒಂದ್ ದಿನ ಮಾತಾಡೋಣ, ಒಂದು ಡಿಬೇಟ್ ಇಡೋಣ, ಪಬ್ಲಿಕ್ ಡಿಬೇಟ್. ಎಷ್ಟು ಮಟ್ಟಿಗೆ ನಾವು ಈ ದೇಶಕ್ಕೋಸ್ಕರ ನಮ್ಮ ರಕ್ತವನ್ನು ನಾವು ದಾನ ಮಾಡಿದೀವಿ ಅಂತ, ಈ ಜೈ ಹಿಂದ್ ಎಂಬ ಹೆಸರು ಕೊಟ್ಟಿದ್ದು ನಾವು. ಯಾರು ಕೊಟ್ಟದ್ದು? ಜೈನುಲ್ ಆಬ್ದೀನ್ ಎಂಬ ಒಬ್ಬ ವ್ಯಕ್ತಿ ಹೈದರಾಬಾದ್ ಇಂದ. ಅವನು ಕೊಟ್ಟಿದ ಆ ವರ್ಡ್ ಯಾರಿಗೆ ಕೊಟ್ಟ? ಬೋಸ್ ಕೊಟ್ರು, ಅದು ಸುಭಾಷ್ ಚಂದ್ರ ಬೋಸ್ಗೆ. ಅದೇ ರೀತಿಯಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಹೆಸರು ಕೊಟ್ಟಿದ್ದು ನಾವು. ಯಾರು ಕೊಟ್ಟಿವಿ? ಮೊಹಾನಿ ಎಂಬ ಹಜರತ್ ಮೊಹಾನಿ ಎಂಬವರು ಭಗತ್ ಸಿಂಗ್ ಕೊಟ್ರು. ಹಾಗಾಗಿ ಆ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದ್ವಿ, ಇವತ್ತಿಗೂ ಇದೀವಿ. ಇವತ್ತಿಗೂ ಅಂತ ಒಂದು ರಾಜಕಾರಣ ನಡೆಸುತ್ತಾ ಇದೆ ಅಂತ. ರಾಜಕಾರಣಿ ಅವ್ರಿಗೆ ಬೇಕಾಗಿರುವ ಕೆಲವು ಒಂದು ಲಾಭಕ್ಕೋಸ್ಕರ ಅವ್ರು ಮಾತಾಡೋದು. ಇಲ್ದಿದ್ರೆ ಇವತ್ತಿಗೂ ಪ್ರಜೆಗಳು ಶಾಂತವಾಗಿ ಇದ್ವಿ, ನಾವೆಲ್ಲ ಪ್ರಜೆಗಳು ನಾವೆಲ್ಲ ಶಾಂತವಾಗಿದ್ವಿ. ನಾನು ಅಧಿಕವಾಗಿ ನಾನು ಅಧಿಕವಾಗಿ ಮಧ್ಯಾಹ್ನದ ಊಟ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಊಟ ಮಾಡ್ತಿದ್ದೆ. ನಾನು ಅಧಿಕವಾಗಿ ನಾನು ಕಲ್ತಿದ್ದು ವಿದ್ಯೆ ಎಲ್ಲ ಒಂದು ಬ್ರಾಹ್ಮಣರ ಮನೆಯಲ್ಲಿ ಕಲ್ತಿದ್ದೀನಿ. ಹಾಗಾಗಿ ನನಗೋಸ್ಕರ ಒಂದು ಕಾಲೇಜಿನಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಅದನ್ನ ಫಿಲ್ ಮಾಡಿದ ಒಬ್ಬರು ಬ್ರಾಹ್ಮಣರು, ನಾನು ಅದೆಲ್ಲ ಮರೆಯಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡ್ಕೊಂಡಿದ್ದೀವಿ. ಇವತ್ತಿಗೂ ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಆಗ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಯಾವ್ದು ಇಬ್ಬರಲ್ಲಿ ಜಗಳ ಇಲ್ಲ, ಜಗಳವನ್ನು ಉಂಟು ಮಾಡುವರು ಕೆಲವು ರಾಜಕೀಯ ಮಾಡುವರು. ಎಸ್, ನಾಗೇಂದ್ರ ಪ್ರಸಾದ್ ಅವರೇ, ಬಿಜೆಪಿ ಶಿಸ್ತಿನ ಪಕ್ಷ, ಸಾಕಷ್ಟು ಸಂಸ್ಕೃತಿನ ಹೊಂದಿರುವಂತಹ ಪಕ್ಷ ಅಂತ ಹೇಳ್ಕೊಂಡು ಬರಲಾಗ್ತದೆ, ಆದ್ರೆ ಇಂತಹ ಪಕ್ಷದಲ್ಲಿ ಇಂತಹ ಮಾತು ಬೇಕಿತ್ತ? ಮೂಲತಃ ನಾವು ಯೋಚನೆ ಮಾಡಬೇಕು, ಒಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಒಂದು ಜಾತಿ ಲೇಬಲ್ ಬಂದೇ ಬರುತ್ತೆ. ಅದಕ್ಕೇನು ನಾವು ಅಪ್ಲಿಕೇಶನ್ ಹಾಕಿ ಹುಟ್ಟೋದಿಲ್ಲ, ಅದು ಅದಕ್ಕೊಂದು ಯಾವುದೋ ಒಂದು ಜಾತಿನಲ್ಲಿ ನೋಡ್ತೀವಿ. ಒಂದು ಬ್ರಾಹ್ಮಣ ಅಂತಾನೆ, ಒಬ್ಬ ಲಿಂಗಾಯತ ಅಂತಾನೆ, ಒಬ್ಬ ಕಲಿಗ ಅಂತಾನೆ, ಇನ್ನೊಬ್ಬ ದೇವಾಂಗ ಅಂತಾನೆ, ಇನ್ನೊಬ್ಬ ಮುಸ್ಲಿಂ ಅಂತಾನೆ, ಇನ್ನೊಬ್ಬ ಕ್ರಿಶ್ಚಿಯನ್ ಅಂತಾನೆ. ಅದು ಅವ್ರು ಹೇಳ್ಕೊಳ್ತಾರೆ. ಅದು ಅದೇ ಈ ಜಾತ್ಯಾತೀತ ಅಂತ ಒಂದು ಇದೆಯಲ್ಲ, ಅವ್ರಿಗೆ ವಿ ಶುಡ್ ನಾಟ್ ರೀಡ್ ಟೂ ಮಚ್ ಇನ್ ಟು ದಿಸ್ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ದು ಜಾತಿನೇ ಇಲ್ಲ ಅಂತೀರಲ್ಲ, ರೀ ಜಾತಿ ಇದ್ದೇ ಇದೆ, ನೀವ್ಯಾಕೆ ಜಾತ್ಯಾತೀತ ಅಂತೀರಾ ಅಂತ ಆ ಪ್ರಶ್ನೆ. ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ, ಕಾನ್ಸೆಪ್ಟ್ ಇದೆ. ಸೊ ಜಾತ್ಯಾತೀತ ಅಂತಂದ್ರೆ ನಿಮ್ಗೆ ಅಪ್ಪ ಅಮ್ಮ ಇಲ್ವಾ ಅನ್ನೋ ರೀತಿಯಲ್ಲಿ ಅವ್ರು ಕೇಳಿದ್ದಾರೆ. ಅದು ಇನ್ನೊಂದು ಸರಿ ಅಂತಂದ್ರೆ ಯಾವ ಸಂದರ್ಭ ಯಾವ ರೀತಿ ಹೇಳಿದ್ದಾರೆ ಅನ್ನೋದು ಮುಖ್ಯ. ಅದು ಜಾತಿ ಇದ್ದೇ ಇದೆ, ನೀವ್ ಎಷ್ಟೇ ಅದ್ರ ವಿರುದ್ಧ ಹೋರಾಟ ಮಾಡ್ಲಿ, ಅದು ಭಾರತದಲ್ಲಿ ಒಂದೇ ಅಲ್ಲ, ಎಲ್ಲಾ ಕಡೆನು, ಪ್ರಪಂಚದ ಎಲ್ಲಾ ಕಡೆನೂ ಇದೆ. ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತೀರಾ? ಅದೇ ನೀವು ಜಾತಿಗಳನ್ನು ಸೃಷ್ಟಿ ಮಾಡಿದವರು. ಇವತ್ತು OBC MBC ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಇವರು ಸವರ್ಣೀಯರು, ಇದೆಲ್ಲ ಸೃಷ್ಟಿ ಮಾಡಿದವ್ರು. ಯಾರು BJP ಸೃಷ್ಟಿ ಮಾಡಿಲ್ಲ, RSS ಸೃಷ್ಟಿ ಮಾಡಿಲ್ಲ, ಸೃಷ್ಟಿ ಮಾಡಿದವರೇ ಈ ವಿಚಾರವಾದಿಗಳು. ಸೊ ಆ ದೃಷ್ಟಿಯಿಂದ ನೋಡ್ಬೇಕು. ಇವತ್ತು ಅವ್ರ ಬಗ್ಗೆ ಒಂದು ಕೋಪದಿಂದ ಮಾತಾಡಿರುವಂತ ಒಂದು ಸಿಚುಯೇಷನ್ ನೋಡ್ತಾರೆ. ಒಂದ್ ನಿಮಿಷ, ಈಗ ಯಾರು ಬೈತಾ ಇದ್ದಾರೆ? ಈ ಮಡ್ ಸ್ಲಿಂಗಿಂಗ್, ಈ ಬ್ಯಾಡ್ ಲ್ಯಾಂಗ್ವೇಜ್ ಉಪಯೋಗಿಸೋದು ಇದು ಕಾಮನ್ ಆಗೋಗ್ಬಿಟ್ಟಿದೆ. ಈಗ ಭಗವಾನ್ ಅವರು ಹೇಳಿದ್ರು ಇವ್ರ ಜಾತಿ ಬಗ್ಗೆ ಅಂತ, ಅವರು ಆ ಮಟ್ಟಕ್ಕೆ ಹೋದ್ರು. ಉಗ್ರಪ್ಪನವರು ಅದನ್ನ ಇದು ಹೇಳಿದ್ರು, ಅವ್ರದೇ ಆದ ಭಾಷೆಯಲ್ಲಿ ಅದಕ್ಕೇನೋ ಒಂದ್ ಇದು ಮಾಡಿ ಆ ಜಾತಿ ಬಗ್ಗೆ, ಅವ್ರು ಹುಟ್ಟಿದ ಬಗ್ಗೆ ಅದನ್ನು ಕ್ವಶನ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ವರಿಷ್ಠ ಅಂತಂದ್ರೆ ಕೂನ್ ಕಿ ದಡಾಲ್ ಅಂತಾರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಅನ್ನ, ಗೊತ್ತಾಯ್ತಾ? ಸೌದಾ ಮೌತ್ ಕಿ ಸೌದಾಗರ್ ಅಂತಾರೆ, ಒಬ್ಬ ನೀಚ ಅಂತಾರೆ.
ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೆಷ್ಟೋ ಇದು. ಆಮೇಲೆ ಚಾಯ್ ವಾಲ ಅಂತಾರೆ ಅವ್ರನ್ನ, ಆಮೇಲೆ ಇನ್ನೊಬ್ಬ ಹೇಳ್ತಾರೆ ಮೇಲಿನ ತುಂಡು ತುಂಡು ಮಾಡ್ತೀವಿ ಅಂತ. ಇದೆಲ್ಲ ಒಪ್ಪ ಇವರೆಲ್ಲ ಎಲ್ಲಿದ್ರು ಅವಾಗ ವಿಚಾರವಾದಿಗಳು? ಇವತ್ತು ಇದ್ದಕ್ಕಿದ್ದಾಗೆ ಏನೋ ಅನಂತ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅಂತ ಹೇಳ್ತಾರಲ್ಲ, ಎಲ್ಲಿದ್ರು ಈ ವಿಚಾರವಾದಿಗಳು? ಅವತ್ತು ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಒಬ್ಬ ರಾಷ್ಟ್ರ ಯಾವುದೇ ಪಕ್ಷದವರು ಆಗಿರಲಿ, ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇ ಅಂದ್ರೆ ನೀವು ಯಾವ ಭಾಷೆ ಉಪಯೋಗಿಸ್ತೀರ ಅವ್ರನ್ನ? ಒಬ್ಬ ನೀಚ ಅಂತಿರಲ್ಲ, ಅವ್ರು ಹುಟ್ಟಿದ ಕುಲಾನೇ ಒಂದು ನಿಮ್ಗೆ ಇದ ಮಾಡ್ಕೊಳ್ತಾರೆ. ನೀವು ಹಿರಿಯರಿದ್ದೀರಿ, ಈ ತರ ಆಡ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ನೀಚ ಅನ್ನೋಂತ ಪದ ನೀಚ ಕುಲ ಅಂತ ಹೇಳಿಂತ ಹಿರಿಯರು ಸಹ ಈ ರೀತಿ ಮಾತನಾ. ಈಗ ನಾನು ಅವ್ರ ಕುಲದ ಬಗ್ಗೆ ಆಗ್ಲಿ ಅವ್ರ ಇದ್ರ ಬಗ್ಗೆ ನಾನು ಮಾತನಾಡ್ಲಿಲ್ಲ. ನಾನು ಈಗ ಹೇಳಿದ್ರಲ್ರಿ, ನೀವ್ ಹಿರಿಯರಿದ್ದು ಈಗ ಹೇಳಿದ್ರಲ್ಲ ಉಗ್ರಪ್ಪನವರು ಅವ್ರ ಇದ್ರ ಬಗ್ಗೆ ಮಾತನಾಡಿದ್ರು. ನೀವು ವಯಸ್ಸಾಗಿದೆ, ನೀವು ಮಾತಾಡ್ತಿರಲ್ರಿ ಏನ್ರಿ? ಸ್ವಲ್ಪ ಸ್ವಲ್ಪ ನಿಮ್ಮ ವಯಸ್ಸಿಗಾದ್ರೂ ಸ್ವಲ್ಪ ಸ್ವಲ್ಪ ಇದನ್ನ ಇಟ್ಕೊಂಡು ಮಾತಾಡಿ. ನೀವು ದಯಮಾಡಿ ಪ್ಲೀಸ್, ನೀವು ಚೆನ್ನಾಗಿ ಮಾತಾಡ್ತೀರಾ ಗೊತ್ತು ನನ್ಗೆ. ತಂದೆ ತಾಯಿಗಳು ನರಸಿಂಹದೇವ್ರ ಹೆಸರು ಮಾತನಾಡ್ತೀನಿ ನಮ್ ಜೊತೆ. ಈಗ ಮೈಸೂರಿನಿಂದ ಹಿರಿಯ ಸಾಹಿತಿ ವಿಚಾರವಾದಿಯಾಗಿರುವಂತಹ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿ ಇಂತಹ ಒಂದು ಮಾತು ಈ ಸಂದರ್ಭದಲ್ಲಿ ಅವಶ್ಯಕತೆ ಇತ್ತ? ಈ ಒಂದು ಹೇಳಿಕೆ ಬಗ್ಗೆ ಏನ್ ರಿಯಾಕ್ಷನ್ ಕೊಡ್ತೀರಾ? ಇದು ಸಂಪೂರ್ಣವಾಗಿ ಅಸಂಬದ್ಧವಾದ ಬಹಳ ಒಂದು ವಿಕೃತ ಮನಸ್ಸಿನ ಮಾತು ಇದು. ಇದು ಇಂಥ ಮಾತು ಬೇಕೇ ಇರಲಿಲ್ಲ. ಅವರು ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ, ಅವರು ಕೇವಲ ಒಂದು ಸಣ್ಣ ಪುಟ್ಟ ರಾಜ್ಯದ ವ್ಯಕ್ತಿ ಅಲ್ಲ. ಅವರು ಇಡೀ ದೇಶದ ಘನತೆ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಮಾತನಾಡಬೇಕು. ಅದನ್ನು ಬಿಟ್ಟು ಅವರು ತೀರಾ ಒಬ್ಬ ಗಮಾರ್ನ ರೀತಿಯಲ್ಲಿ, ಒಬ್ಬ ಕಾಡು ಪ್ರಾಣಿಯ ರೀತಿಯಲ್ಲಿ ಮಾತನಾಡಿರೋದು ಬಹಳ ಬೇಸರವನ್ನು ತರ್ತದೆ. ಅವರು ಎಲ್ಲರೂ ತಮ್ಮ ಜಾತಿ ಹೇಳ್ಕೋಬೇಕು ಅಂತ ಅಂದರು, ಹೇಳ್ತಾರೆ, ಕೆಲವರು ಹೇಳ್ಕೊಡ್ತಾರೆ. ಆದರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂದರೆ, ತುಂಬ ಕೆಳಸ್ತರದಲ್ಲಿರ್ತಕ್ಕಂಥ ಜನರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಭಾಳ ಸಂಕಟ ಪಡ್ತಾರೆ, ಅವಮಾನ ಪಡ್ತಾರೆ, ಅವರು ನೋವನ್ನು ಅನುಭವಿಸ್ತಾರೆ. ಅಂಥ ಜಾತಿ ವ್ಯವಸ್ಥೆ ಇದು. ಜಾತಿ ವ್ಯವಸ್ಥೆನೇ ಭಾಳ ಕೊಳಕು ವ್ಯವಸ್ಥೆ. ಇಲ್ಲಿ ಮನುಷ್ಯರನ್ನ ಮನುಷ್ಯರಾಗಿ ನೋಡಬೇಕು ಅಂತ ನಾವು ವಿಚಾರವಾದಿಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನ ನಾನು ತಿಳ್ಕೊಳ್ದೇನೆ ಅವರು ಏನೇನೋ ಅದ ಮಾತಾಡ್ತಾ ಇರೋದು ಸಂಪೂರ್ಣವಾಗಿ ಅವಿವೇಕದ ಮಾತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದನ್ನು ನಾನಾ ರೀತಿಯಲ್ಲಿ ಸಮರ್ಥಿಸಲಿಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥ ಆ ಸಂಘದ ಅಥವಾ ಪಕ್ಷದ ಜನರು ಸಹ ಸ್ವಲ್ಪ ಮನಸ್ಸನ್ನು ವಿಶಾಲ ಮಾಡಿಕೊಂಡು ಯೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಇನ್ನು ನಮ್ಮ ಜೊತೆ ಜಿತೇಂದ್ರ ಕೊಟ್ಟಾರಿ ಅವರು ಕೂಡ ಮಂಗಳೂರಿನಿಂದಾರೆ. ಜಿತೇಂದ್ರ ಕೊಟ್ಟಾರಿ ಅವರೇ, ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಇಂತಹ ಮಾತುಗಳು ಕೇಳಿ ಬರ್ತಾ ಇದೆ, ಅದರಲ್ಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರನ್ನ ಮುಂದಿನ ಭಾವಿ ಸಿಎಂ ಅನ್ನುವಂಥ ರೀತಿಯಲ್ಲಿ ಪ್ರೊಜೆಕ್ಷನ್ ಮಾಡಲಾಗ್ತಾ ಇದೆ, ಅದುವೇ ಅವರ ಈ ಎಲ್ಲ ಮಾತುಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಒಪ್ಕೊಳ್ತೀರಾ ಹೇಗೆ? ಇಲ್ಲ ಮೇಡಮ್, ಭಗವದ್ಗೀತೆಯ ಏನು ನಮ್ಮ ಅನಂತ್ ಕುಮಾರ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಆ ಹೇಳಿಕೆ ಬಗ್ಗೆ ಇವತ್ತೊಂದು ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರುವಂತದ್ದು ಅನಂತ್ ಕುಮಾರ್ ಹೇಳಿದ್ರಲ್ಲಿ ತಪ್ಪು ಏನಿದೆ ಅಂತೇಳಿ. ಇವತ್ತು ಒಂದು ವಿಚಾರ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಅನಂತ್ ಕುಮಾರ್ ಅವರು ಹೇಳಿದರು. ಆ ನಂತರ ಇನ್ನೊಂದು, ಜಾತ್ಯಾತೀತರಿಗೆ ಅಪ್ಪ ಅಮ್ಮನ ರಕ್ತದ ಪರಿಚಯ ಇರಬೇಕು ಅಂತ ಹೇಳಿದ್ರು. ನನ್ನ ಪ್ರಶ್ನೆ, ಒಂದು ಪ್ರಶ್ನೆ ಉಗ್ರಪ್ಪನವರಿಗಿರ್ಬೋದು ಅಥವಾ ಭಗವಾನ್ಗಿರ್ಬೋದು ಅಥವಾ ಒಬ್ಬರು ಮುಸ್ಲಿಂ ಪಂಡಿತರಿಗಿರ್ಬೋದು, ಸಂವಿಧಾನವನ್ನ ನಮ್ಮ ಇದರಲ್ಲಿ ಬದಲಾವಣೆ ಮಾಡಬಾರದು ಅಂತೇಳಿ ಎಲ್ಲಿದೆ? ಇನ್ನೊಂದು, ಜಾತ್ಯಾತೀತರಿಗೆ ಅಪ್ಪ ಅಮ್ಮನ ರಕ್ತದ ಪರಿಚಯ ಬೇಕು ಅಂತ ಹೇಳುವಂತದ್ದು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅನಂತ್ ಕುಮಾರ್. ಇಲ್ಲಿ ನಮ್ಮ ರಾಜ್ಯದ ಜಾತ್ಯಾತೀತರುಗಳು ಅಂತ ಹೇಳುವಂತ ಒಂದು ಹಣೆಪಟ್ಟಿಯನ್ನ ಕಟ್ಟಿಕೊಂಡಿರ್ತಕ್ಕಂಥ ಕೋಮುವಾದಿಗಳು ಯಾರಿದ್ದಾರೆ ಅವರು ಜಾತ್ಯಾತೀತವಾದಿಗಳು ಅಂತ ಹೇಳಿದ್ರೆ, ಈಗಾಗಲೇ ಉಗ್ರಪ್ಪನವರು ಹೇಳಿದ ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು ವೇದದ ಮಾತನ್ನ ಹೇಳಿದ್ರು. ಸೊ ಅದರಲ್ಲೇ ಇದೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳನ್ನು ಎಲ್ಲವನ್ನೂ ಕೂಡ ನೀವು ಪ್ರೀತಿ ಮಾಡಿ ಎಲ್ಲರನ್ನು ಒಂದೇ ತರ ನೋಡಿ ಅಂತ ಹೇಳಿದೆ. ಆದ್ರೆ ಜಾತ್ಯಾತೀತರು ಇವತ್ತು ಭಯೋತ್ಪಾದನೆ ಮಾಡುವವರನ್ನ, ಲವ್ ಜಿಹಾದ್ ಮುಖಾಂತರ ಹೆಣ್ಮಕ್ಕಳನ್ನ ನಾಶ ಮಾಡತಕ್ಕಂಥವರನ್ನ, ನಮ್ಮ ಧರ್ಮದ ಸಂಸ್ಕೃತಿ ಆಗಿರ್ತಕ್ಕಂಥ ಗೋವನ್ನ ನಾಶ ಮಾಡತಕ್ಕಂಥವರನ್ನ
ಯಾವ ರೀತಿಯಲ್ಲಿಯೂ ಅವರು ನೆಗೆಟಿವ್ ಮಾತಾಡೋದಿಲ್ಲ, ಅವರೆಲ್ಲ ಸರಿ ಅಂತ ಹೇಳ್ತಾರೆ. ಆದ್ರೆ ಯಾರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಾರೆ ಅವರನ್ನ ಇವರು ಆಂಟಿ ಮಾತಾಡ್ತಾರೆ. ಜಾತ್ಯಾತೀತ ಈಗ ನೋಡಿ, ನಾವು ಬಲಪಂಥೀಯರು ಅಂತ ಹೇಳ್ತಾವೆ ನಮ್ಗೆ, ಸರಿ ನಾವು ಬಲಪಂಥೀಯರು, ಯಾರು ಎಡಪಂಥೀಯರು ಇದ್ದಾರೆ ಅವರು ಎಡಪಂಥೀಯರು ಸರಿ, ಆದ್ರೆ ಈ ಜಾತ್ಯಾತೀತರು ಅಂತ ಹೇಳುವವರು ಯಾರಿದ್ದಾರೆ, ಇವರು ಇಬ್ರು ವಿಚಾರದಲ್ಲೂ ಮಾತಾಡಬೇಕಾಗಿರುವಂತ ಅಗತ್ಯ ಇವತ್ತು ಸಮಾಜದಲ್ಲಿದೆ. ಯಾಕೆ ಇದೇ ಭಗವಾನ್ರವರು ಭಗವದ್ಗೀತೆಯನ್ನ ಹೊತ್ತಿಸಿ ಅಂತ ಹೇಳಿದಂತ ಒಬ್ಬ ವ್ಯಕ್ತಿ. ನಾನು ಕೇಳುವಂತದ್ದು, ಭಗವದ್ಗೀತೆಯನ್ನ ನಂಬಿಕೊಂಡು ಬದುಕಿರತಕ್ಕಂತ ಕೋಟ್ಯಾಂತರ ಜನ ಈ ದೇಶದಲ್ಲಿರುವಾಗ ಒಬ್ಬ ಜಾತ್ಯಾತೀತರಾಗಿ ಒಬ್ಬ ವಿಚಾರವಾದಿಯಾಗಿ ಅವ್ರು ಹೇಗೆ ಹೇಳಿದ್ದಾರೆ? ಅದಕ್ಕೆ ನಮ್ಮ ಮುಸ್ಲಿಂ ಮತಪಂಡಿತರು ಕೂಡ ಒಂದು ಹೇಳಿದ್ರು, ನಾನು ಬ್ರಾಹ್ಮಣರ ಮನೆಯಲ್ಲಿದ್ದೇನೆ, ನಾನು ಬ್ರಾಹ್ಮಣರ ಮನೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಒಳ್ಳೆ ವಿಷಯ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂತ ವಿಚಾರಗಳು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಗಟ್ಟಿಯಾದಾಗ ಮಾತ್ರ ಜಾತ್ಯಾತೀತತೆಗೆ ಒಂದು ಅರ್ಥ ಬರುತ್ತೆ. ಅದು ಬಿಟ್ಟು ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ಅನಂತಮೂರ್ತಿ ಅಂತ ಹೇಳಿದವರು ವಿಚಾರವಾದಿ ನಮ್ಮ ರಾಜ್ಯದಲ್ಲಿದ್ರು, ಬೇಕಾಬಿಟ್ಟಿ ಅವರು ಪುಸ್ತಕವನ್ನ ಬರೆದ್ರು, ಹಿಂದುತ್ವದ ವಿಚಾರವನ್ನ ವಿರೋಧ ಮಾಡಿದ್ರು. ಕೊನೆಗೆ ಅವರು ಮರಣ ಹೊಂದಬೇಕಾದ್ರೆ ಅವರ ಅಂತ್ಯ ಸಂಸ್ಕಾರ ಹಿಂದೂ ಧರ್ಮದ ಬಗ್ಗೆ ವಿಚಾರದಲ್ಲೇ ಆಯ್ತು. ಅಂದ್ರೆ ಅವರು ಏನು ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ ಅದನ್ನ ಗಟ್ಟಿಯಾಗಿ ಒಂದು ಸಮಾಜದಲ್ಲಿ ಮಾಡ್ತಾ ಇಲ್ಲ. ಅವರು ದ್ವಂದ್ವ ನಿಲುವನ್ನ ಅವರು ಹೊಂದಿದ್ದಾರೆ ಅಂತ ಹೇಳುವಂತದಕ್ಕೆ ಅನಂತಮೂರ್ತಿಯೇ ಒಂದು ಈ ರಾಜ್ಯದಲ್ಲಿ ಉದಾಹರಣೆ. ನಾವು ನಮ್ಮ ಯಾವುದೇ ಅಭ್ಯಂತರಗಳಿಲ್ಲ, ರಕ್ತದ ಪರಿಚಯ ಇರಬೇಕು ಅಂತ ಹೇಳಿದ್ರೆ ಇವತ್ತು ಯಾರು ಜಾತ್ಯಾತೀತವಾದಿಗಳು ವಿಚಾರವಾದಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ, ಅವರಿಗೆ ಅವ್ರು ಹುಟ್ಟಬೇಕಾದ್ರೆ ಒಂದು ಧರ್ಮದಲ್ಲಿ, ಒಂದು ಮತದಲ್ಲಿ, ಒಂದು ಪಂಗಡದಲ್ಲಿ ಅವರು ಹುಟ್ಟಿಕೊಂಡಿದ್ದಾರೆ. ಆ ಧರ್ಮಕ್ಕೆ ಮತಕ್ಕೆ ಅವರು ಖಂಡಿತ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಒಬ್ಬ ಬಲಪಂಥೀಯನಾಗಿ ಮಾತಾಡಬೇಕಾದ್ರೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಧರ್ಮದ ಬಗ್ಗೆ ಅಷ್ಟೊಂದು ಗಟ್ಟಿಯಾಗಿದ್ದು ಇನ್ನೊಂದು ಧರ್ಮವನ್ನ ಗೌರವಿಸಬೇಕಾಗಿರ್ತಕ್ಕಂಥ ಅಗತ್ಯ ನನಗಿದೆ. ನಾನು ಅದನ್ನ ಗೌರವಿಸಬೇಕು ಹೊರತು ನನ್ನ ಧರ್ಮವನ್ನೇ ನಾನು ಹೇಳಿಕೊಂಡು ಇನ್ನೊಂದು ಧರ್ಮವನ್ನ ತೆಗಳತಕ್ಕಂತ ಅದನ್ನು ಅದು ಸರಿ ಇಲ್ಲ ಅಂತ ಹೇಳುವಂತ ಮಾತನ್ನ ಹೇಳಿದ್ರೆ ಅವ ಒಬ್ಬ ಜಾತ್ಯಾತೀತ ಅಂತ ಹೇಳುವಂತ ಒಂದು ಹೆಸರಿಗೆ ಅವನು ಕಳಂಕ ಅಂತ ಹೇಳುವಂತದ್ದು ನಾನು ಹೇಳ್ತೇನೆ. ಎಸ್, ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಹಾಗೇನೆ ಜಾತ್ಯಾತೀತ ಅನ್ನುವಂತಹ ಪದವಿ ಅಥವಾ ಜಾತ್ಯಾತೀತ ಅನ್ನುವಂತಹ ಕಾನ್ಸೆಪ್ಟ್ ಇತ್ತೀಚೆಗೆ ಬದಲಾಗಿ ಹೋಗ್ತಾ ಇದೆಯಾ, ಅಥವಾ ಅದು ತನ್ನ ಮಹತ್ವವನ್ನ ಕಳ್ಕೊಳ್ತಾ ಇದೆಯಾ? ಅದರ ಜೊತೆಗೆ ನಿರಾಪೇಕ್ಷಿತವಾಗಿ ಇರಬೇಕಾಗಿರೋದು ನಿರಾಕರಣೆ ಆಗ್ತಾ ಇದೆಯಾ? ಇದು ಸಾಕಷ್ಟು ಬದಲಾವಣೆಗಳಿಗೆ, ಸಾಕಷ್ಟು ಆಕ್ರೋಶಗಳಿಗೆ, ಈ ರೀತಿಯಾದಂತಹ ಮಾತುಗಳಿಗೆ ಕಾರಣ ಆಗ್ತಾ ಇದೆಯಾ? ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ಇದೆಂತಹ ಮಾತು, ವಿಶೇಷ ಚರ್ಚೆಯನ್ನ ಮತ್ತೆ ಮುಂದುವರಿಸ್ತಾ ಉಗ್ರಪ್ಪ ಅವರೇ, ಜಾತ್ಯಾತೀತ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಜವಾಗ್ಲೂ ಕರೆಕ್ಟ್ ಆಗಿದ್ದಿದ್ರೆ ಎಲ್ಲಾ ಕಡೆಯಲ್ಲೂ ಇರಬೇಕಾಗಿತ್ತು, ಎಲ್ಲರಲ್ಲೂ ಆಗ್ಬೇಕಾಗಿತ್ತು. ಒಂದೇ ಒಂದು ನಿಮಿಷ, ನಮ್ಮ ಸ್ನೇಹಿತರು ನನಗೊಂದು ಪ್ರಶ್ನೆ ಕೇಳಿದ್ರು, ನಾನು ಅವ್ರ ಮೂಲಕ ನಿಮ್ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನೀವು ಈ ದೇಶದ ಪರಂಪರೆಯನ್ನ ಅಕ್ಸೆಪ್ಟ್ ಮಾಡಿಕೊಳ್ತೀರಾ ಇಲ್ವಾ, ಈ ದೇಶದ ಸಂವಿಧಾನವನ್ನ ಅಕ್ಸೆಪ್ಟ್ ಮಾಡಿಕೊಳ್ತೀರಾ ಇಲ್ವಾ? ಮೊದಲನೇದು ಸಂವಿಧಾನದ ತಿದ್ದುಪಡಿಗೆ ಅವಕಾಶ ಇದೆ ಇಲ್ಲ ಅಂತ ಹೇಳಿದಿಲ್ಲ. ಆದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಕೇಸಲ್ಲಿ ಒಂದು ಲಾ ಲೇ ಡೌನ್ ಮಾಡಿದ್ದಾರೆ, ಆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸಂವಿಧಾನದ ಪ್ರಿಯಾಂಬಲಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಧರ್ಮ ನಿರಪೇಕ್ಷತಾ ತತ್ವದಲ್ಲಿ ಈ ದೇಶ ಇರೋದು ಅಂತೇಳಿ. ವೈಯಕ್ತಿಕ ಈಗ ನಿಮಗೆ ಆರ್ಟಿಕಲ್ 25 ಮೈನಾರಿಟೀಸ್ ಇದರಲ್ಲಿ ಇರತಕ್ಕಂಥ ಅಥವಾ ಇನ್ನಿತರಿಗೆ ನೀವು ಆರ್ಟಿಕಲ್ 332 ಅಥವಾ ಆರ್ಟಿಕಲ್ 16 ಕೆಳಗಡೆ ಅಥವಾ ಆರ್ಟಿಕಲ್ 15-14 ಅಲ್ಲಿ ಬರತಕ್ಕಂಥದನ್ನ ಎಲ್ಲವನ್ನು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲೆಲ್ಲಿ ಎಕ್ಸೆಪ್ಷನ್ಸ್ ಇರುವಂಥದ್ದು ಅದು ನಮ್ಮ ಕುಟುಂಬಕ್ಕೆ ನಮ್ಮ ಬದುಕಿಗೆ ಸಂಬಂಧಪಟ್ಟಂಥದ್ದು ಆಗಬೇಕೇ ಹೊರತು ಇಡೀ ಸಮಾಜವನ್ನು ಒಡೆದಾಳ್ತಕ್ಕಂಥ ಅದಕ್ಕೆ ಅಲ್ಲ. ಆರ್ಟಿಕಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಎ ಸಿಟಿಸನ್ ಅಲ್ಲಿ ಅಲ್ಲಿ ಸ್ಪಷ್ಟಪಡಿಸ್ತಾರೆ, ಈ ದೇಶದಲ್ಲಿ ಇರ್ತಕ್ಕಂಥ ಅವರು ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ನಾನು ಹಿಂದೂನೇ, ನಾನೇನು ಇವರು ಯಾರಿಗೂ ವಕಾಲತ್ ಕೊಟ್ಟಿಲ್ಲ, ನೀವು ನನ್ನ ಪರವಾಗಿ ಮಾತ, ಇವರು ಯಾರು ಸಹ ಹಿಂದೂಗಳ ಪರವಾಗಿಲ್ಲ, ಶೆಡ್ಯೂಲ್ ಕಾಸ್ಟ್ ಪರವಾಗಿಲ್ಲ, ಶೆಡ್ಯೂಲ್ ಟ್ರೈಬ್ಸ್ ಪರವಾಗಿಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಪರವಾಗಿಲ್ಲ, ಅಂದರೆ ಯಾರು ಶೋಷಿತರು ಇದ್ದಾರೆ ಅವ್ರ ಪರವಾಗಿ ಇವರು ಯಾರು ಸಹ ಇಲ್ಲ. ಎಲ್ಲೋ ಒಂದಿಷ್ಟು ಜನ ಶ್ರೇಣೀಕೃತ ಜಾತಿ ವ್ಯವಸ್ಥೆನಲ್ಲಿ ಈ ಪುರೋಶಾಹಿ ವ್ಯವಸ್ಥೆಯ ಕೆಲವರು ಪರವಾಗಿ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ರೆ ನಾನು ಇಷ್ಟೇ ಹೇಳ್ತೇನೆ, ನಾನು ಇಷ್ಟೆಲ್ಲ ನಾವು ಮಾತನಾಡ್ತೀವಿ, ಇವರು ರಾಜಕೀಯ ಕಾರಣಕ್ಕೋಸ್ಕರ ಓಟ್ಗೋಸ್ಕರ ಶ್ರೀರಾಮನ ರಾಮ ಮಂದಿರದ ಬಗ್ಗೆ ಮಾತನಾಡ್ತಾರಲ್ವಾ, ನಾನು ನಿಮ್ಮ ಮೂಲಕ ಕೇಳ್ತೇನೆ, ಆ ಸೀತೆ ಇಡೀ ವಿಶ್ವದಲ್ಲಿ ಏನು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಆರಾಧ್ಯ ವ್ಯಕ್ತಿ ಆಗಿರ್ತಕ್ಕಂಥ ಸೀತೆ, ದಯಮಾಡಿ ಅವರ ತಂದೆ ತಾಯಿ ಯಾರು,
ಅವರು ಯಾವ ಜಾತಿಗೆ ಸೇರಿದ್ರು ಅನ್ನೋದನ್ನ ನಾವ್ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನ? ತ್ರೇತಾಯುಗದಿಂದ ಇಲ್ಲಿವರೆಗೂ ಜನಕ ಮಹಾರಾಜ ಸಾಕದಂತ ತಂದೆ, ಆದ್ರೆ ಆ ಹೆಣ್ಮಗು ಅನಾಥೆ ಮಣ್ಣಿನಲ್ಲಿ ಸಿಕ್ಕದಂತ ಹೆಣ್ಮಗು, ಆಕೆಯ ತಂದೆ ತಾಯಿ ಯಾರು ಅಂತ ಇವತ್ತಿಗೂ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಆ ವಂಶದಿಂದ ನಾನು ಬಂದಿರತಕ್ಕಂಥ ಬರೆದಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ, ಯಾಕೆ ಆಕೆನ ನಾವಿವತ್ತು ಗೌರವಿಸ್ತೀವಿ ಅಂತ ಹೇಳಿದ್ರೆ ಆಕೆಯ ಆದರ್ಶ ಬದುಕಿದೆಯಲ್ಲ, ಆಕೆಯ ಬದುಕಿನಲ್ಲಿ ಇರ್ತಕ್ಕಂತ ಆದರ್ಶಗಳ ಹಿನ್ನೆಲೆಯಲ್ಲಿ ವಿಶ್ವಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಸೀತೆ. ಆ ರೀತಿ ನಮ್ಮ ಸಮಾಜ, ನಮ್ಮ ದೇಶ ಅಥವಾ ನಮ್ಮ ಸಂಸ್ಕೃತಿ ಇರಬೇಕು ಅನ್ನೋದನ್ನ ಅರಿವಿಲ್ಲದೆ ಈ ರೀತಿ ಮನಬಂದಂತೆ ಮಾತನಾಡ್ತಾ, ಸೊ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋಂಥ ಪ್ರವೃತ್ತಿ ಇದೆಯಲ್ಲ, ಇದು ಅಮಾನವೀಯ. ನಾವು ಮೊದಲು ಮಾನವರು, ನಾವ್ಯಾರು ಸಹ ಅರ್ಜಿ ಹಾಕಿ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಹೇಳಿ ಹುಟ್ಟಿದಂಥವರಲ್ಲ. ಮೊದಲು ಮಾನವರಾಗೋಣ, ನಂತರ ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರಗಳು, ನೀವು ಏನನ್ನ ಧರ್ಮ ಅಂತ ಕರಿತೀರೋ ಅಥವಾ ಒಂದು ವೇ ಆಫ್ ಲೈಫ್ ಅಂತ ಕರಿತೀರೋ ಅದನ್ನ ನಿಮಗೆ ಬಿಟ್ಟಂಥದ್ದು. ಆದರೆ ಮೊದಲು ಮನುಷ್ಯರಾಗಿ ಆಗಿ ಮೃಗಗಳಾಗಬೇಡಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಧರ್ಮ ನಿರಪೇಕ್ಷತೆ ಅಂತ ಹೇಳಿದ್ರೆ ಧರ್ಮದ ಆಧಾರದ ಹಿನ್ನೆಲೆಯಲ್ಲಿ ಮನುಷ್ಯರನ್ನ ವಿಂಗಡಣೆ ಮಾಡತಕ್ಕಂತಹದ್ದಲ್ಲ. ನಾವೆಲ್ಲರೂ ಸಹ ಮನುಷ್ಯತ್ವದ ಆಧಾರದ ಮೇಲೆ ಸಮಾನರು ಅನ್ನುವಂಥದ್ದನ್ನ ಇಟ್ಟುಕೊಂಡು ನಿಮ್ಮ ವೈಯಕ್ತಿಕ ಬದುಕಿನ ಪೂಜೆ ಪುನಸ್ಕಾರಗಳು, ನಿಮ್ಮ ಬದುಕಿನ ಪರಂಪರೆಗಳು ಅಥವಾ ಏನೆಲ್ಲ ಪ್ರೆಸಿಡೆಂಟ್ಸ್ ಅಂತ ಕರಿತೀರಿ ಅಥವಾ ನಿಮ್ಮ ಸಂಪ್ರದಾಯಗಳು ಅಂತ ಏನ್ ಹೇಳ್ತಾರೆ, ಅದನ್ನ ನಿಮ್ಮ ಮನೆಯಲ್ಲಿ ನೀವು, ಒಬ್ರು ವಿಷ್ಣುವನ ಪೂಜೆ ಮಾಡ್ತಾರೆ, ಒಬ್ರು ಈಶ್ವರನ್ನ ಮಾಡ್ತಾರೆ, ಇನ್ನೊಬ್ರು ಶಕ್ತಿ ದೇವತೆ, ಅದು ಅವರ ವೈಯಕ್ತಿಕವಾಗಿರ್ತಕ್ಕಂತ ವಿಚಾರ. ಸೊ ನಾವು ಸಹ ನಮ್ಮ ಮನೆ, ಈಗ ಉದಾಹರಣೆಗೆ ಉಗ್ರ ನರಸಿಂಹ ನನ್ನ ಮನೆದೇವರು, ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ತಾರೆ, ಆದ್ರೆ ಇವರನ್ನಿಂದ ಕೇಳಿ ಮಾಡುವಂತದ್ದಲ್ಲ. ಸೊ ನಮ್ಮ ವೈಯಕ್ತಿಕ, ನಮ್ಮ ಕುಟುಂಬಕ್ಕೆ. ಆದ್ರೆ ಆ ಉಗ್ರ ನರಸಿಂಹನ ಪೂಜೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ನೂರಾರು ಜನ ಊಟ ಕರೆದಾಗ, ಏ ಇಲ್ರಿ ಇವನು ಈ ಜಾತಿಯವನು ಅಥವಾ ಈ ಧರ್ಮದವನು, ಅವನು ಅಲ್ಲಿ ಕೂಡಿಸ್ರಿ ಇಲ್ಲಿ ಕೂಡಿಸ್ರಿ, ಅವ್ರು ಊಟ ಹಾಕೋದಿಲ್ಲ, ಅದಿಲ್ಲ, ಇದು ಅಮಾನವೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಪ್ರವೃತ್ತಿ ಬಿಟ್ಟು ನಾವೆಲ್ಲರೂ ಸರಿಸಮಾನರು, ನಾವೆಲ್ಲರೂ ವಿಶ್ವಮಾನವರು, ನಾವೆಲ್ಲರೂ ಮನುಷ್ಯರು ಅನ್ನುವಂಥ ಪ್ರವೃತ್ತಿಯೇ ಜಾತ್ಯಾತೀತ ವ್ಯವಸ್ಥೆಯ ಪರಿಕಲ್ಪನೆ. ಇದರ ಅರಿವಿಲ್ಲದೆ ಮಾತನಾಡತಕ್ಕಂಥದ್ದು ಯಾರಿಗೂ ಸಹ ಶೋಭೆ ತರತಕ್ಕಂಥದ್ದಲ್ಲ ಅಂತೇಳಿ ಹೇಳಿಕೆ ಬಯಸ್ತೀನಿ. ಉಮರ್ ಶರೀಫ್ ಅವರೇ, ಈಗ ಜಾತ್ಯಾತೀತರು ಅನ್ನುವಂಥ ಸಂದರ್ಭದಲ್ಲಿ ಅದು ಏನಾದ್ರು ಅಷ್ಟೊಂದು ಬಲವಾಗಿದ್ರೆ ಇಷ್ಟು ಈ ಸಂದರ್ಭದಲ್ಲಿ ಅಥವಾ ಇಲ್ಲಿಯವರೆಗೆ ಕೂಡ ಅವು ಎಲ್ಲರಲ್ಲೂ ಕೂಡ ಮನಸ್ಸಲ್ಲಿ ಇರಬೇಕಿತ್ತು, ಅವ್ರು ಪಾಲಿಸಬೇಕಾಗಿತ್ತು, ಯಾಕೆ ಆಗ್ಲಿಲ್ಲ ಇಲ್ಲಿಯವರೆಗೂ ಅಥವಾ ಅದರಲ್ಲೂ ಕೂಡ ರಾಜಕಾರಣ ಸುಳಿಯಿತು ಅಂತ ಅನ್ಸತ್ತ? ಏನಂದ್ರೆ ಒಬ್ರಿಗೆ ಮಾತಾಡುವಾಗ ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಕೆಲವರಿಗೆ. ಯಾಕಂದರೆ ಇವಾಗ ಸಮೀಪದಲ್ಲಿ ಉಡುಪಿನಲ್ಲಿ ಒಂದು ಧರ್ಮ ಸಂಸದ್ ನಡೀತು, ಅಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ನಾವು ಜಾತಿಯನ್ನು ತೊಳಗಿಸ್ಬೇಕು ಅಂದರೆ ಅಸ್ಪೃಶ್ಯತೆಯನ್ನು ನಾವು ತೊಳಗಿಸೋಣ ಎಲ್ಲರೂ ಒಟ್ಟಿಗೆ ಬರೋಣ ಅಂತ. ಅಲ್ಲಿ ಒಂದು ಮಾತು ಅಸ್ಪೃಶ್ಯತೆಯನ್ನು ತೊಲಗಿಸ್ಬೇಕಂತ ಒಂದು ಮಾತು, ಇಲ್ಲಿ ಜಾತಿ ಬೇಕಂತ ಹೇಳೋ ಮಾತು, ಇದರಲ್ಲಿ ಕಾಂಟ್ರಡಿಕ್ಷನ್ ಇದೆ. ಅಂದ್ರೆ ಕಾಂಟ್ರಡಿಕ್ಷನ್ ಎಲ್ಲಿ ಎಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ, ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಒಂದು ಫಂಡಮೆಂಟಲ್ ಅದು, ಅಂದ್ರೆ ಜಾತ್ಯಾತೀತ ಅದು ಪ್ರಿಯಾಂಬಲ್ ನಲ್ಲಿ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಅದು ಎಲ್ಲರಿಗೂ. ಸೆಕ್ಯುಲರ್ ಅಂದ್ರೆ ಇಲ್ಲಿ ಇಂಡಿಯಾನಲ್ಲಿ ಹೆಂಗಂದ್ರೆ ರಿಲಿಜನ್ನೇ ಬೇಡ ಅಂತ ಹೇಳೋದಿಲ್ಲ, ನಿಮ್ ರಿಲಿಜನ್ ನಿಮ್ಗೆ, ನೀವು ಪಾಲನೆ ಮಾಡುವ ಧರ್ಮ ನಿಮ್ಗೆ, ನಮ್ಮ ನಾವು ಮಾಡುವ ಪಾಲನೆ ನಮ್ಗೆ ಅಂತ ಅವರವರ ನಂಬಿಕೆ ಕೂಡ ಇದೆ ಅಂತ, ಅವರವರ ನಂಬಿಕೆ ಮೇಲೆ ಇರುವಂತಹ ನಂಬಿಕೆ ಕೂಡ ನೀವು ಪಾಲಿಸಬಹುದು ಪಾಲಿಸಬಹುದು. ಅದೇ ರೀತಿಯಲ್ಲಿ ಆರ್ಟಿಕಲ್ 25 ಅವ್ರು ಹೇಳದಂಗೆ ಯಾರು ಬೇಕಾದರೂ ಬೇರೆ ಧರ್ಮವನ್ನು ಸ್ವೀಕರಿಸಬಹುದು, ಅದು ಕಾನ್ಸ್ಟಿಟ್ಯೂಷನಲ್ ಇದೆ. ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದು ಬಹಳ ಕಷ್ಟದಿಂದ ಅವ್ರು ಬಂದು ಅಂದ್ರೆ ಕ್ಯಾಸ್ಟಿಸಂಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಗೋ ಫಾರ್ ಕನ್ವರ್ಷನ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಬರೆದಿಟ್ಟಿದ್ದಾರೆ, ಐ ಆಮ್ ಬಾರ್ನ್ ಎ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಆದ್ರೆ ಸಾಯೋದು ಹಿಂದೂ ಆಗಿ ನಾನು ಸಾಯೋದಿಲ್ಲ ಅಂತ ಒಂದು ಮಾತು ಹೇಳಿ ಮತ್ತೆ ಅವರೇ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಏನಂತ, ಐ ವುಡ್ ವಾಂಟ್ ದಿ ದಲಿತ್ಸ್, ಈ ಈ ಪ್ರಜೆಗಳಲ್ಲಿ ಇರುವ ದಲಿತ್ಗಳಿಗೆ ನಾನು ಒಂದು ಒಂದು ಅಡ್ವೈಸ್ ಕೊಡ್ತೀನಿ. ಏನಂತ, ಅವರು ಕ್ರೈಸ್ತರಾಗ್ಲಿ ಇಲ್ಲ ಮುಸ್ಲಿಮರಾಗ್ಲಿ ಇಲ್ಲ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಲಿ ಅಂತ. ಇದು ಯಾರು ಮಾತಾಗಿದೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಆ ಕಂಡೀಷನ್ಸ್ ಪ್ರಕಾರ ನಮಗೆ ರೈಟ್ಸ್ ಇದೆ. ಸೆಕ್ಯುಲರಿಸಂ ಅಂದ್ರೆ ಯು ಹ್ಯಾವ್ ಅ ರೈಟ್ ಟು ಚೂಸ್ ಯುವರ್ ರಿಲಿಜನ್. ನಿಮ್ಗೆ ಯಾವ ಧರ್ಮವನ್ನು ಪಾಲಿಸಬೇಕು, ನಾಳೆ ಒಬ್ಬ ಮುಸ್ಲಿಮ್ ಅವನು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಬೇಕಂದ್ರೆ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇವಾಗ ಡಿವಿಯೇಷನ್ ಅವರು ಸಂವಿಧಾನ ಒಂದು ಟಚ್ ಮಾಡ್ಕೊಳ್ತಾರೆ, ಅದಕ್ಕೆ ಏನಾಗುತ್ತಿರೋದು ಅಂದ್ರೆ ಇವ್ರು ಬಂದು ಏನಂದ್ರೆ ಸುಮ್ಮನೆ ಅಲ್ಲಿಂದ ಇಲ್ಲಿ ಎಲ್ಲಾ ಕಡೆನೂ ಬುಲೆಟ್ಸ್ ಹೊಡಿತಾರೆ. ಇವಾಗೊಂದು ಮಾತು ಹೇಳಿದ್ರು, ಲವ್ ಜಿಹಾದ್ಗೆ ವಿರುದ್ಧವಾಗಿ ನಾವು ಮಾತಾಡ್ತಿದ್ವಿ ಅವ್ರು ಮಾತಾಡ್ತಿಲ್ಲ ಅಂತ. ಲವ್ ಜಿಹಾದ್ಗೆ ವಿರುದ್ಧವಾಗಿ ನಾವು ಮಾತಾಡ್ತಿದ್ವಿ
ಎಲ್ಲರೂ ಮಾತಾಡಬೇಕಂತ ಹೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಇದು ಧರ್ಮಕ್ಕೆ ವಿರುದ್ಧವಾಗಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ, ಮತ್ತೆ ಈ ಹೆಸರನ್ನು ಕೊಟ್ಟವರು ಮುಸಲ್ಮಾನರಲ್ಲ ಅಂತ ನಾವು ಹೇಳ್ಕೊಳ್ತೀವಿ. ಮತ್ತೆ ಗೋಮಾಂಸ ಬಗ್ಗೆ ಮಾತಾಡ್ತಿದ್ರೆ ನಾನು ಹೇಳ್ಕೊಳ್ತು ಇಷ್ಟು ಅಷ್ಟು ಬಹಳ ಡಿಯರ್ ಆಗಿದೆಲ್ಲ ಗೋಮಾಂಸ ಯಾರು ತಿನ್ನಬಾರ್ದಂತ. ಯಾಕೆ ಇಲ್ಲ ಅವ್ರು ಮಾತಾಡಿದ್ದಾರೆ, ಅವ್ರು ಮಾತಾಡಿದ್ದಾರೆ ನೋಡಿ, ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾ ಆಲ್ ಓವರ್ ವರ್ಲ್ಡ್ ಗೆ. ಯಾಕೆ ಇವತ್ತಿಗೆ ದ ಹೈಯೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಬೀಫ್ ಬಂದು ಬಿಜೆಪಿ ಗವರ್ಮೆಂಟ್ ನಲ್ಲಿ ಇದೆ? ಯಾಕಂದ್ರೆ ನಿಲ್ಸಕ್ ಆಗ್ತಿಲ್ಲ. ಡಿಮಾನಿಟೈಸೇಷನ್ ಅಲ್ಲಿ 1,000 rupees ಮತ್ತೆ 500 rupees ಒಂದೇ ಕ್ಷಣದಲ್ಲಿ ಸ್ಟಾಪ್ ಮಾಡಕ್ ಗೊತ್ತಿದೆ, ಆದ್ರೆ ಅಲ್ಲಿ ಗೋಮಾಂಸವನ್ನು ಸ್ಟಾಪ್ ಮಾಡಕ್ ಅವ್ರಿಗೆ ಗೊತ್ತಿಲ್ಲ. ನಾವ್ ಹೇಳ್ಕೊಳ್ತಿದ್ವಿ ನೀವು ತಡೆ ಮಾಡಿದ್ರೆ ನಾವು ಅದನ್ನ ಮುಟ್ಟದೇ ಇಲ್ಲ, ನೀವ್ ಯಾಕೆ ತಡೆ ಮಾಡ್ತಿಲ್ಲ? ಹೇಳಿ ಈಗ ಇದರಲ್ಲಿ ಒಡೆದು ಆಳುವಂತಹ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ನಾನು ಮಾತಾಡ್ತೇನೆ, ಒಡೆದು ಆಳುವ ಕೆಲಸ ಆಗ್ತಾ ಇದೆ. ಕೋಮ್ ಸೌಹಾರ್ದತೆಯನ್ನು ಬಿಂಬಿಸಬೇಕಾಗಿತ್ತು ಅಥವಾ ಅದನ್ನ ಮಾಡುವಂತಹ ಕೆಲಸ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿ ಒಡೆದು ಆಳುವಂತಹ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ? ಸೌಹಾರ್ದತೆಯನ್ನು ಕೆಡಿಸುವಂತ ಅವರು ಇವತ್ತು ವಿಚಾರವಾದಿಗಳೇ. ಈಗ ಭಗವಾನ್ ಅವರು ಇದ್ರು, ಅವ್ರು ಹೇಳ್ತಾರೆ ಇದು ಅನಂತ್ ಕುಮಾರ್ ಹೆಗ್ಡೆಗೆ ಇದು ಬೇಕಾಗಿತ್ತ ಅಂತ. ಇವ್ರಾಕೆ ರಾಮಾಯಣದ ಬಗ್ಗೆ ಮಾತಾಡ್ತಾರೆ, ರಾಮನ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ, ಭಗವದ್ಗೀತೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಇದನ್ನ ಕೋಟ್ಯಾಂತರ ಜನರ ಒಂದು ಮನಸ್ಸು ನೋಯಿಸ್ತಾ ಇಲ್ವಾ ಇವರು? ಅದ್ ಬೇಕಾಗಿತ್ತ ಇವ್ರಿಗೆ? ಈ ಭಗವಾನ್ ಅವರು ಇವತ್ತು ಮಾತಾಡ್ತಾ ಇದ್ರಲ್ಲ, ಅವ್ರು ಎಂತ ಕೆಟ್ಟ ಇದು ಒಪಿನಿಯನ್ಸ್ ಕೊಡ್ತಾರೆ, ಅವ್ರ ಭಾವನೆಗಳಿಗೆ ಎಷ್ಟು ಧಕ್ಕೆ ಕೊಡ್ತಾರೆ ಅವರು. ಆಮೇಲೆ ನಾವು ಉಗ್ರಪ್ಪನು ಅವರು ತುಂಬಾ ಚೆನ್ನಾಗಿ, ಒಂದ್ ನಿಮಿಷ ಸರ್, ನಿಮ್ಮ ಟರ್ನ್ ಆಗಿದೆ ಈಗ, ನನ್ನ ಟರ್ನ್ ದಯವಿಟ್ಟು ಒಂದ್ ಸ್ವಲ್ಪ ಇರಿ. ಉಗ್ರಪ್ಪನವರು ಬಹಳ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅವರು. ನಾನು ಇಷ್ಟ ಹೇಳೋದು, ಈ ಜನಕ್ಕೆ ಒಂದು ಶೋಷಿತ ವರ್ಗ, ಪೀಡಿತ ವರ್ಗ, ದಲಿತರ ಬಗ್ಗೆ ಏನೂ ಕಾಳಜಿ ಇಲ್ಲ ಅಂತ ಹೇಳ್ತಾನೆ. ಖಂಡಿತವಾಗೂ ಏನು ಒಂದು ಸಂಘ ಪರಿವಾರದಲ್ಲಿದೆ, ಇವತ್ತು ಎಷ್ಟು ಒಂದು ಸೇವಾ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಾನು ಯಾವ ವಿಚಾರವಾದಿಗಳು ಮಾಡ್ತಾ ಇದ್ದಾರೆ ಇವತ್ತು? KSS ಅಂತ ಇದೆ ಬೆಂಗಳೂರಲ್ಲಿ, ಕೇಶವ ಸೇವಾ ಸಮಿತಿ ಅಂತ ಇದೆ. ನೂರಾರು ಮಕ್ಕಳನ್ನ ಇವತ್ತು ಅವರು ಸಾಕ್ತಾ ಇದ್ದಾರೆ, ಅವರು ಪಾರ್ಟ್ ಟೈಮ್ ಕೋಚಿಂಗ್ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಸುನಾಮಿ ಬಂತು, ಯಾರು ಇಳಿಯೋದು? RSS ನವರು, BJP ಅವರು, ಹಿಂದೂ ಜಾಗರಣ ವೇದಿಕೆ ಅವರು, ವಿಶ್ವ ಹಿಂದೂ ಪರಿಷತ್ನವರು ಚಡ್ಡಿಗಳು ಹಾಕೊಂಡು ಹೋಗಿ ಅಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಒಂದು ಗಲ್ಫ್ ಕಂಟ್ರಿಯಿಂದ ಒಂದು ಏರ್ಕ್ರಾಫ್ಟ್ ಕ್ರಾಶ್ ಆಯ್ತು, ಅಲ್ಲಿರೋರೆಲ್ಲ ವಿಧರ್ಮಿ ಇದೆ, ಆದ್ರೂ ಅಲ್ಲಿ RSS ನವರು ಅದು ಅದನ್ನ ಇದು ಮಾಡೋರು. ಒಂದು ರೈಲ್ವೆ ದುರಂತ ಆಯ್ತು, ಮಾಡ್ತಾರೆ ಮಾಡ್ತಾರೆ, ವಿಚಾರವಾದಿಗಳು ಮಾಡಿಲ್ಲ ಅಂತ ನಾನು ಹೇಳೋದು. ಅವ್ರೇನಿದ್ರು ಸಂಘರ್ಷ ಸಂಘರ್ಷ ಉಂಟು ಮಾಡ್ಬೇಕಷ್ಟೇ. ಅದು ಜಾತಿ ಜಾತಿಗಳಲ್ಲಿ ಜಾತಿ ಉಪಜಾತಿಗಳನ್ನ ನಿರ್ಮಿಸುವಂತವ್ರೆ ಇವರು. ಇವತ್ತು OBC ಮಾಡಿದವರು, MBC ಮಾಡಿದಂತ ಅವರು, ದಲಿತರಲ್ಲಿ ಎಡಪಂತ ಏನು ಎಡಗೈನವರು ಬಲಗೈನವರು ಕೊರಚ ಕೊರಮ ಎಲ್ಲ ಹುಟ್ಟಾಕಿದೆ ಇವರು. RSS ಕ್ಯಾಂಪ್ ನಲ್ಲಿ ನೋಡಿ, ಇದೇ ಅಂಬೇಡ್ಕರ್ ಅವರು ಬಂದಿದ್ದಾರೆ 1939. ಅವ್ರಿಗೆ ಅಷ್ಟೊಂದು ಅವ್ರ ಮಾತ್ ನಿಲ್ಲಿಸ್ತೇ ಹೇಳಿ ಹೇಳಿ ನೀವು ಅವ್ರ ಮಾತ್ ನಿಲ್ಲಿಸ್ತೇ. ನಮ್ಮ ಸ್ನೇಹಿತರು ಮಾತನಾಡ್ತಾ ನಾನು ರಾಮಾಯಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರು. ಹೌದು, ನಾನು ಮಾತಾಡ್ತೀನಿ, ನಾನು ಬರೆದಿದ್ದೀನಿ, ಇನ್ನು ಮುಂದಕ್ಕೂ ಬರೀತಿದ್ದೀನಿ. ರಾಮಾಯಣದ ಮುಖ್ಯ ಉದ್ದೇಶ ಏನು? ಚಾತುರ್ವರ್ಣಸ್ಯ ರಕ್ಷಿತ, ಚಾತುರ್ವರ್ಣವನ್ನ ಚಾತುರ್ವರ್ಣವನ್ನ ಕೇಳಿ ಹಿಂದುತ್ವ ಅದು ಚಾತುರ್ವರ್ಣ ವ್ಯವಸ್ಥೆ ಕೇಳಿ ಕೇಳಿ ನೀವು ಮಾತಾಡ್ಬೇಡಿ. ಮಿಸ್ ಆಗಿದೆಯೋ ಇಲ್ವೋ ಬೇಡ, ಅವ್ರ ಮಾತು ಕೇಳೋಗ ನಾನ್ ಸುಮ್ಮನಿದ್ದೆ, ಅವ್ರು ಮಾತನಾಡಾಗ ನಾನ್ ಮಾತನಾಡಾಗ ಅವ್ರು ಬಾಯಿ ಮಿಟ್ಕೊಂಡು ಕೂತ್ಕೊಂಡು ಇರ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಕೇಳಿ ಸ್ವಾಮಿ, ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಮಾತು ಬರ್ತದೆ, ರಾಮ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಚಾತುರ್ವರ್ಣಸ್ಯ ರಕ್ಷಿತ, ಚಾತುರ್ವರ್ಣವನ್ನ ರಕ್ಷಣೆ ಮಾಡ್ಲಿಕ್ಕೆ ರಾಮ ಇದ್ದ ಅಂತ. ಚಾತುರ್ವರ್ಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಈ ಶೂದ್ರ ಅಂತ ಕೊನೆ ವರ್ಗದವ್ರು ಇದಲ್ಲ. ಯಾರ್ಯಾರು ಜನವಾರ ಹಾಕೊಳ್ಳೋದಿಲ್ವೋ, ಹಲೋ ಯಾರ್ಯಾರು ಜನವಾರ ಹಾಕೊಳ್ಳೋದಿಲ್ವೋ ಅವರೆಲ್ಲ ಶೂದ್ರ ವರ್ಗಕ್ಕೆ ಬರ್ತಾರೆ, ಅವರೆಲ್ಲ ದುಡಿಯೋರು. ಇವ್ರನ್ನ ನಿಮ್ ಚಾತುರ್ವರ್ಣ ಏನಂತ ಕರೀತೇವೆ ಗೊತ್ತಾ? ನಿಮ್ಮ ಚಾತುರ್ವರ್ಣ ಶೂದ್ರಂ ದ್ವಿಜನ್ಮನ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ. ಇಂಥ ಧರ್ಮ ನಾವು ಒಪ್ಕೊಳಕಾಗುತ್ತೆ ಹೇಳಿ ಮೇಡಮ್? ಆಮೇಲೆ ಹೆಂಗಸರು ಎಲ್ಲ ಶೂದ್ರ ಅಂತ, ಬ್ರಾಹ್ಮಣ ಹೆಂಗಸರು ಶೂದ್ರ ಅಂತ. ಯಾವ ವಿಚಾರವಾದಿಗಳು ಕೂಡ ಜಾತಿಯಿಂದ ಹೊರಗೆ ಬರಲ್ಲ, ಅವ್ರ ಜಾತಿ ಪರವಾಗಿ ರಾಮ ರಾಮ್
ರಾಮ ಇದಾನಲ್ಲ ಅವ್ರ ಮಧ್ಯೆ ಮಾತಾಡಕ್ ಬಿಡ್ಬೇಡಿ. ಮಾತುಗಳು ಜನರಿಗೆ ತಲುಪ್ತವೆ, ಅದನ್ನ ತಡೆಗಟ್ಟಬೇಕು ಅಂತ ಇದಾರೆ. ಅಲ್ಲಿ ರಾಮನನ್ನ ನಾವು ಒಪ್ಕೊಳ್ಬೇಕ. ಒಂದು ಎರಡನೇದು, ರಾಮ ಅವನು ಅಯೋಧ್ಯೆಗೆ ವಾಪಸ್ ಬಂದ್ಮೇಲೆ ಮೈರೇಕ ಎಂಬ ಹೆಂಡವನ್ನ ಕುಡಿತಿದ್ದ, ಅವನು ಅಪ್ಸರಿಯರ ಜೊತೆ ಕಾಲ ಕಳೆದ. ಆಮೇಲೆ ಅವನು ಸೀತೆ ಭೂಮಿ ಒಳಗೆ ಹೋದ್ಮೇಲೆ ಆ ದುಃಖ ತಡಿಲಾರ್ದೆ ಅವನು ಸರಯೂ ನದಿಯಲ್ಲಿ ಬಿದ್ದು ಸತ್ತೋದ. ಇಂಥ ಆತ್ಮಹತ್ಯೆ, ಇಂಥ ರಾಮನನ್ನ ನಾವು ಗೌರವಿಸ್ಬೇಕ, ಇಂಥ ರಾಮನನ್ನ ನಾವು ಆದರ್ಶವಾಗಿ ಇಟ್ಕೊಳ್ಬೇಕ. ಇನ್ನೊಂದು ಕೇಳಿ, ಇನ್ನೊಂದು ಕೇಳಿ, ರಾಮ ಏನ್ ಮಾಡ್ತಿದ್ದ ಅಂದ್ರೆ ಬ್ರಾಹ್ಮಣ ನಾಮ ಉಪಾಸಿತ, ಬ್ರಾಹ್ಮಣರ ಪೂಜೆ ಮಾಡ್ತಿದ್ದಂತೆ. ರಾಮನ ಇವ್ರು ಯಾಕೆ ಅಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ರೆ ರಾಮ ಬ್ರಾಹ್ಮಣ ರಾಮನ ನಾವೇ ಪೂಜೆ ಮಾಡ್ಕೊಂತವನ್ನ. ನನ್ನ ಪ್ರಶ್ನೆ ಇಷ್ಟೇ, ಸೂಡೋ ಸೆಕ್ಯುರಿಸಂ ಮೂಲಕ ಮತ್ತೆ ಬಿಜೆಪಿ ಇಂತಹ ಪಕ್ಷಗಳನ್ನು ಹುಟ್ಟೋದಿಕ್ಕೆ ಅಥವಾ ಅವ್ರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ವಾ ನೀವುಗಳು ಹೇಗೆ ಅಂತ? ಖಂಡಿತ ಇಲ್ಲ, ನಾವೇನೂ ಮಾಡಿಲ್ಲ. ನಾವ್ ಯಾರು ಇಲ್ದೇ ಇರಾಗ್ಲೇನೆ ಜನಸಂಘ ಹುಡ್ತು. ಆ ಜನಸಂಘ ಯಾತ್ರೆಯಿಂದ ಹುಡ್ತು ಅಂತಂದ್ರೆ ಈ ಮನುಸ್ಮೃತಿಯಿಂದ ಮತ್ತು ಅದರ ಸಿದ್ಧಾಂತಗಳು, ಈ ಎಲ್ಲ ಸಿದ್ಧಾಂತಗಳನ್ನ ಅಂಬೇಡ್ಕರ್ ಅವರು ತಿರಸ್ಕರಿಸಿದ್ದಾರೆ. ಮತ್ತು ಅಪ್ಲೈಡ್ ಡೈನಮಿಟ್ ಇದು ವೇದಾಸ್, ಅಪ್ಲೈಡ್ ಡೈನಮಿಟ್ ಇದು ಶಾಸ್ತ್ರ, ಯಾರು ಸ್ಮೃತಿ ಅಂತ ಹೇಳ್ತಾರೋ ಈ ಸ್ಮೃತಿಗಳನ್ನ ಸುಟಾಕಿ ಅಂತ ಹೇಳಿದ್ದಾರೆ. ಕಾರಣ ಅದರಲ್ಲಿ ಯಾವ ಮನುಷ್ಯತ್ವನೂ ಇಲ್ಲ, ಬ್ರಾಹ್ಮಣರು ಮಾತ್ರ ಶ್ರೇಷ್ಠ, ಉಳಿದವರೆಲ್ಲ ಕನಿಷ್ಠ ಅಂತ ಮಾತಾಡಿರೋದ್ರಿಂದ ಅದನ್ನ ಸುಟಾಕಿ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ. ಅಂಬೇಡ್ಕರ್ ಸಂವಿಧಾನವನ್ನ ಅಂಬೇಡ್ಕರ್ ಸ್ಮೃತಿ ಅಂತ ಕರೆಯೋದು ಅವಮಾನ. ಅದು ಸ್ಮೃತಿಗಳಿಗೂ ಸಂವಿಧಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇರಲಿಲ್ಲ. ಎಲ್ಲ ಸ್ಮೃತಿಗಳು ಜಾತಿ ವ್ಯವಸ್ಥೆ ಮೇಲೆ ಅಸಮಾನತೆಯಲ್ಲಿ ನಿಂತಿವೆ. ನಮ್ಮ ರಾಷ್ಟ್ರೀಯ ಸಂವಿಧಾನ ಅದು ಸಮಾನತೆ ಮೇಲೆ ನಿಂತಿದೆ. ಅದಕ್ಕಾಗಿ ಈ ಬಿಜೆಪಿಯವರು, ಈ ಬ್ರಾಹ್ಮಣರು ಇವರೆಲ್ಲ ಸೇರಿಕೊಂಡು ನಾವು ಸಂವಿಧಾನ ಬದಲಾಯಿಸ್ತೀವಿ, ನಾವು ಸಂವಿಧಾನ ಬದಲಾಯಿಸ್ತೀವಿ. ಯಾಕೆ ಅಂದರೆ ಸಂವಿಧಾನದಲ್ಲಿ ಈಕ್ವಾಲಿಟಿ ಅಂತ ಹೇಳಿದೆ ಪ್ರಿಯಾಂಬಲ್, ಈಕ್ವಾಲಿಟಿ ಇವ್ರಿಗೆ ಆಗೋದಿಲ್ಲ. ಸಮಾನತೆ ಯಾವೆಲ್ಲ ತಪ್ಪು ಇಲ್ಲ ಇಲ್ಲ, ಅದು ಅಲ್ಲ, ಅದು ಬೇರೆ ಇದು ಬೇರೆ. ಕಾಲಕ್ಕೆ ತಕ್ಕಂತೆ ನೀವು ಕಾರ್ಯಕ್ರಮಗಳನ್ನು ಬದಲಾಯಿಸ್ತಾರೆ, ಆದ್ರೆ ಮೂಲಭೂತವಾಗಿ ಮನುಷ್ಯ ಮನುಷ್ಯ ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ ನೀವು. ಆ ಒಪ್ಕೊಳ್ದೆ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಚರ್ಚೆಯನ್ನ ಮುಂದುವರಿಸ್ತೀನಿ. ಐಡೆಂಟಿಟಿ ಕ್ರೈಸಿಸ್ ಇಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಲಭೂತವಾಗಿ ಕಾಣುತ್ತೆ. ಹಾಗಾಗಿ ಎಲ್ಲಾ ಕಡೆ ಸಲ್ಲಬೇಕಾದವರು ಎಲ್ಲಾ ಕಡೆ ಸಲ್ಲದವರ ಆಗಿ ಇರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಆನ್ಸರ್ ಅನ್ನ ಕಂಡ್ಕೊಳ್ತೀನಿ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ಇದಂತಹ ಮಾತು ವಿಶೇಷ ಚರ್ಚೆಯನ್ನ ಮತ್ತೊಮ್ಮೆ ಮುಂದುವರಿಸ್ತಾ ನಾನು ಜಿತೇಂದ್ರ ಕೊಟ್ಟಾರಿ ಅವರ ಹತ್ರ ಕೇಳಕ್ ಬಯಸ್ತೀನಿ. ಅನಂತ್ ಕುಮಾರ್ ಹೆಗಡೆ ಅವರ ಈ ಮಾತು ಅವರನ್ನ ಡೆಸ್ಪರೇಟ್ ಆಗಿ ಆಡಿಸ್ತಾ ಇದೆಯಾ ಅಥವಾ ನಾನೊಬ್ಬ ಹಿಂದೂ ಮುಖಂಡ ಅಂತ ಹೇಳಿ ಆಡಿಸ್ತಾ ಇದೆಯಾ ಈ ರೀತಿಯಂತಹ ಮಾತು, ಅಥವಾ ತಾನೊಬ್ಬ ಜಾತಿವಾದಿ ಅಂತ ಹೇಳಿ ಗುರುತಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಆಡಿಸ್ತಾ ಇದೆ ಅಂತ ಅನ್ಸತ್ತ? ಇಲ್ಲ ಮೇಡಮ್, ಅನಂತ್ ಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಿ. ಇವತ್ತು ನಮ್ಮ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲೇ ಜಾತ್ಯಾತೀತರು ಅಂತ ಹೇಳುವಂತಹ ಹೆಸರು ಹೇಳ್ತಕ್ಕಂಥ ಒಂದು ಕೆಲಸ ಮಾಡತಕ್ಕಂಥ ವರ್ಗ ಏನಿದೆ, ಇವರು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವರಿಗೆ ಬದ್ಧತೆ ಇರಬೇಕು. ಅಂದರೆ ಅವರು ತಾನು ಹುಟ್ಟಿರ್ತಕ್ಕಂಥ ಧರ್ಮ ಏನು ಅದನ್ನು ಪ್ರಥಮವಾಗಿ ಗೌರವಿಸಬೇಕು, ಮತ್ತು ಅವರ ಅಪ್ಪಮ್ಮನ ರಕ್ತದ ಪರಿಚಯ ಇರಬೇಕು. ಅಂದರೆ ಅವರು ಮಾತಾಡಬೇಕಾದ್ರೆ ಸರಿ, ನಾವೀಗ ನಾನು ಆವಾಗಲೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಬಲಪಂಥೀಯರು ಮತ್ತು ಎಡಪಂಥೀಯರು ಅಥವಾ ಯಾರೇ ಇರಲಿ ಎಲ್ಲವನ್ನೂ ಕೂಡ ಒಂದು ಏನು ತಾರತಮ್ಯ ಮಾಡದೆ ಈ ಜಾತ್ಯಾತೀತರು ಇರಬೇಕು, ಆದರೆ ಮಾತ್ರ ಆ ಜಾತ್ಯಾತೀತತೆಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಿದ್ರು. ಅವರು ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತು ಬೌದ್ಧ 100% ನನಗೆ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಡಿಬೇಟ್ ನಲ್ಲಿ ಕೂತಿರ್ತಕ್ಕಂತ ಒಬ್ರು ಜಾತ್ಯಾತೀತವಾದಿಗಳು ಅಂತ ಹೇಳ್ತಾರೆ, ವಿಚಾರವಾದಿಗಳು ಅಂತ ಹೇಳ್ತಾರೆ. ಶ್ರೀಯುತ ಕೆ ಎಸ್ ಭಗವಾನ್ ರವರು, ಅವರ ಬಗ್ಗೆ ನಾನು ಉಲ್ಲೇಖ ಮಾಡುವುದಾದ್ರೆ, ಅವರ ಒಂದು ಮಾತು ಇಡೀ ನಮ್ಮ ಸಮಾಜದಲ್ಲಿ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿರುವಂತದ್ದು ನಿಮ್ಗೆ ಗೊತ್ತು. ಯಾಕೆಂತ ಹೇಳಿದ್ರೆ ಭಗವದ್ಗೀತೆಯನ್ನ ಒತ್ತಿಸಾಕಿ ಅಂತ ಹೇಳಬೇಕಾದ್ರೆ ಅವರು ಒಬ್ಬ ಜಾತ್ಯಾತೀತರಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಅವರ ಹತ್ರ ಇರಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಅದನ್ನ ನಂಬಿಕೊಂಡು ಇವತ್ತು ಕೋಟ್ಯಾಂತರ ಜನ ಬದುಕ್ತಾರೆ, ಅವರ ಭಾವನೆಗಳಿಗೆ ಧಕ್ಕೆ ಆಗ್ತದೆ, ಸಮಾಜದಲ್ಲಿ ಕೋಮು ಸೌಹಾರ್ದತೆ ಕದಡ್ತದೆ ಅಥವಾ ಶಾಂತಿ ಅಶಾಂತಿ ಆಗುತ್ತೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ತಿದ್ರೆ ಒಬ್ಬ ಕೆ ಎಸ್ ಭಗವಾನ್ ಅಂತವರು ಆ ಮಾತನ್ನ ಹೇಳುವಂತಹದ್ದು ತಪ್ಪು. ಅವರು ನೋಡಿ, ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ ಬೇಡ, ಅವರು
ಇಸ್ಲಾಮಿನ ಕುರಾನ್ನ ಬಗ್ಗೆ, ಕ್ರೈಸ್ತರ ಒಂದು ಬೈಬಲ್ನ ಬಗ್ಗೆ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ರೆ ಅವು ಇಡೀ ಸಮಾಜವೇ ಇಡೀ ಒಟ್ಟು ಅಶಾಂತಿಯ ಒಂದು ರುಗ್ಗೂಡಾಗಿರ್ತದೆ. ಆದರೆ ಈ ಜಾತ್ಯಾತೀತರು ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನ ಕದಡಬಾರದು, ಶಾಂತಿಯನ್ನ ಕದಡಬಾರದು. ಅಲ್ಲಲ್ಲ, ಈಗ ಈಗಾಗಲೇ ಶಾಂತಿ ಅಶಾಂತಿ ಆಗಿದೆಲ್ಲ ಸಮಾಜದಲ್ಲಿ ಒಂದು ಒಂದು ನೆಗೆಟಿವ್ ಸಂದೇಶ, ಋಣಾತ್ಮಕವಾಗಿರ್ತಕ್ಕಂಥ ಸಂದೇಶ ಹೋಗಿತ್ತು. ಒಬ್ಬ ಜಾತ್ಯಾತೀತವಾದಿ ಹೇಳುವಂತ ವಿಚಾರ ಅದಲ್ಲ. ಅದನ್ನೇ ಅನಂತ್ ಕುಮಾರ್ ಹೆಗಡೆ ಅವರು ಸ್ಪಷ್ಟಪಡಿಸಿದ್ರು. ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಅಗತ್ಯ ಕೂಡ ಇದೆ ಅಂತ ಹೇಳಿದ್ದು ನೋಡಿ, ಉಗ್ರಪ್ಪನವರು ಸಂವಿಧಾನದ ಬಗ್ಗೆ ಮಾತಾಡಿದ್ರು. ನಾನು ಭಾಗ 20 ಕಲಂ 368 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಸುಮಾರು ಸಂವಿಧಾನ 390 ಬಾರಿ ಬದಲಾವಣೆ ಆಗಿದೆ. ಎರಡೂ ಸದನಗಳಲ್ಲಿ ಕೂಡ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಹುಮತ ಇದ್ರೆ ಖಂಡಿತವಾಗಿ ಮಾಡಬಹುದು ಅಂತ ಹೇಳುವಂತ ವಿಚಾರ ಕೂಡ ಇದೆ. ಇದನ್ನ ಕಾಂಗ್ರೆಸ್ ಪಕ್ಷ 90 ಸಲ ತಿದ್ದುಪಡಿ ಆಗಿರ್ತಕ್ಕಂತ ಸಂವಿಧಾನದಲ್ಲಿ ಸುಮಾರು 80% ತಿದ್ದುಪಡಿಯನ್ನು ಬದಲಿಸೋದಕ್ಕೆ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಆಗ್ಲೇ ಹೇಳಿದೆ, ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಅನ್ನ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಏನಿದ್ರು ಸಹ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡತಕ್ಕಂತ ಅದಕ್ಕೆ ಇದೇ ಹೊರತು ಫಂಡಮೆಂಟಲ್ ರೈಟ್ಸ್ ಅನ್ನ ತೆಗೆದಾಕ್ತೀವಿ ಅಥವಾ ನಮ್ಮ ಕಾನ್ಸೆಪ್ಟ್ ಅನ್ನ ಪ್ರಿಯಾಂಬಲ್ ಅನ್ನ ಬದಲಾಯಿಸ್ತೇವೆ ಅನ್ನುವಂಥದ್ದು ಇದೆ. ಅವಕಾಶ ಕಾಂಗ್ರೆಸ್ ಕೂಡ ಈಗ ಜಾತ್ಯಾತೀತ ಎಲ್ಲಾ ಪಕ್ಷಗಳು ಕೂಡ ಇದನ್ನು ಒಪ್ಕೊಳ್ತಾ ಇದೆಯಾ? ಎಲ್ಲೂ ಕೂಡ ರಾಜಕಾರಣ ಆಗ್ತಾ ಇಲ್ವಾ ಇಲ್ಲಿ? ನಾನು ಸ್ಪಷ್ಟಪಡಿಸ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನನಗೆ 100 ಜನ ಯುವಕರು ಹಿಂದೂಗಳ ರೀತಿನಲ್ಲಿ ಚಿಂತನೆ ಇರತಕ್ಕಂಥವ್ರು, ಮುಸಲ್ಮಾನರ ದೇಹದಾಢ್ಯ ಇರತಕ್ಕಂಥವ್ರು, ಕ್ರೈಸ್ತರ ಸೇವಾ ಮನೋಭಾವನೆ ಇರತಕ್ಕಂಥ 100 ಜನ ಯುವಕರು ಸಿಕ್ಕಿದ್ರೆ ಭಾರತವನ್ನು ಅತ್ಯಂತ ಪ್ರಬುದ್ಧ ಬಲಶಾಲಿ ರಾಷ್ಟ್ರವನ್ನಾಗಿ ಕಟ್ಟುತ್ತೇನೆ ಅನ್ನುವಂಥದ್ದು ಅದು ನಿಜಕ್ಕೂ ಸಹ ಜಾತ್ಯಾತೀತದ ನಿಜವಾದಂತ ನೆಲೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವರಿಷ್ಟೆಲ್ಲ ಮಾತನಾಡ್ತಾ ಇದ್ದಾರಲ್ಲ, ನಾನು ಕೊನೆಯದಾಗಿ ಇವ್ರನ್ನ ಕೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಯವರು ಇರಬಹುದು, ನಿಮಗೆ ನಿಜಕ್ಕೂ ಸಹ ನೀವು ಹೇಳುವಂತೂ ಅದರಲ್ಲಿ ಬದ್ಧತೆ ಇದೆ ಅನ್ನೋದಾದ್ರೆ ನೀವು ನಾಳೆ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ದೇಶದ ಪಾರ್ಲಿಮೆಂಟ್ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ರಾಜ್ಯದ ಅಸೆಂಬ್ಲಿ ಚುನಾವಣೆಯಲ್ಲಿ ನೋಡ್ರಿ, ನಾವು ಸಂವಿಧಾನವನ್ನ ಕಿತ್ತಾಕೋದಕ್ಕೋಸ್ಕರ ಮ್ಯಾಂಡೇಟ್ ಬೇಕು ಅಂತ ಡಿಕ್ಲೇರ್ ಮಾಡಿ, ನಾವು ಬ್ರಾಹ್ಮಣರು ನಾವು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನೇ ಮುಂದುವರಿಸ್ತೇವೆ ಅದಕ್ಕೆ ಮ್ಯಾಂಡೇಟ್ ಬೇಕು ಅಂತ ಡಿಕ್ಲೇರ್ ಮಾಡಿದ್ರೆ ಬಹುಶಃ ಆಗ ಇವರ ಬದ್ಧತೆ ಏನು ಅನ್ನೋದನ್ನ ಈ ದೇಶದ ಜನ ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಅದನ್ನ ಮಾಡಬೇಕು, ಇಲ್ಲ ಅಂದ್ರೆ ಈ ರೀತಿಯ ಉದ್ದಟತನದ ಮಾತುಗಳನ್ನ ಆಡುವಂತದನ್ನ ಈ ಭಾರತೀಯ ಜನತಾ ಪಾರ್ಟಿಯವರು ನಿಲ್ಲಿಸಬೇಕು ಅಂತ ಹೇಳಿ. ಈ ಜಾತೀತವಾದ ಸಂವಿಧಾನದ ಆಶಯವನ್ನ ಮೀರಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಆಗ್ತಾ ಇದೆ, ವೋಟ್ ಬ್ಯಾಂಕ್ ಆಗ್ತಾ ಇದೆ ಅಂತ ಅನ್ಸೋದು. ಯಾಕಂದ್ರೆ ಯಾವ ಪಕ್ಷಗಳು ಕೂಡ ಅದಕ್ಕೆ ಬದ್ಧವಾಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಇದರ ಬಗ್ಗೆ ಮಾತಾಡಕ್ ಮುಂಚೆ ಒಂದ್ ಮಾತು, ಅವರು ಜಿತೇಂದ್ರ ಅವರು ಒಂದ್ ಮಾತು ಹೇಳಿದ್ದಾರೆ, ಇಸ್ಲಾಮ್ ವಿರುದ್ಧವಾಗಿ ಏನಾದ್ರೂ ಮಾತಾಡಿದ್ರೆ ಶಾಂತಿಯನ್ನು ಅಂದ್ರೆ ವಿ ವಿಲ್ ಹ್ಯಾವ್ ಟು ಫರ್ಗೆಟ್, ಮರಿಬೇಕಾಗಿರುತ್ತೆ ಅಂತ ಒಂದು ಮಾತು ಹೇಳಿದರು. ನಾನು ಹೇಳ್ಕೊಳ್ಳೋದೇನೆಂದ್ರೆ, ಆಲ್ರೆಡಿ ನಮ್ಮ ಇವರು ಹೇಳ್ಕೊಂಡಿದ್ದಾರೆ, ಯಾರು, ಅನಂತ್ ಕುಮಾರ್ ಹೆಗಡೆ ಅವರು, ಎಲ್ಲಿ ತನಕ ಇಸ್ಲಾಂ ಇರುತ್ತೋ ಅಲ್ಲಿ ತನಕ ಭಯೋತ್ಪಾದನೆ ಇರತ್ತೆ ಅಂತ. ಅವ್ರು ಮಾತಾಡಿ ಸುಮಾರು 1 ವರ್ಷ ಮೇಲಾಯ್ತು 2 ವರ್ಷ ಆಯ್ತು, ಇವತ್ತರೆಗೂ ಶಾಂತಿ ಇದೆ. ಯಾಕೆ? ನಾವೇನು ಕೈನಲ್ಲಿ ಅಥಾರಿಟಿ ತಗೊಂಡಿಲ್ಲ, ಯಾರು ಕಾನೂನನ್ನು ಕೈನಲ್ಲಿ ತಗೊಂಡಿಲ್ಲ. ಯಾಕಂದ್ರೆ ನಾವು ಸಹನೆಯಿಂದ ನಾವು ಕೆಲಸ ಮಾಡಬೇಕಂತಿದ್ವಿ. ಇಂಥವ್ರನ್ನ ನಾವೇನ್ ಹೇಳ್ಕೊಳ್ತೀವಿ ಅಂದ್ರೆ, ಬನ್ನಿ ವಿಚಾರ ಡಿಸ್ಕಷನ್ ಮಾಡೋಣ, ಎಲ್ಲೋ ಒಂದ್ ಕಡೆ ಬನ್ನಿ ಟೌನ್ ಹಾಲ್ನಲ್ಲಿ ಕೂತ್ಕೊಳ್ಳೋಣ, ಮಾತಾಡೋಣ, ಒಂದಿನ ಪೂರ್ತಿ ಮಾತಾಡೋಣ ಅಂತ. ಇವ್ರು ಮಾತಾಡಕ್ ಬರೋದಿಲ್ಲ ಅಂದ್ರೆ ಏನಂದ್ರೆ, ಒಬ್ಬರ ಬಗ್ಗೆ ಒಂದು ಅಲಿಗೇಷನ್ ಮಾಡೋದು ಬಹಳ ಸುಲಭ, ಅದ್ ಮಾತಾಡ. ಇನ್ನೊಂದು ವಿಷಯ ನೀವು ಕೇಳಿದ ಇದು ಏನಂದ್ರೆ, ಎಲ್ಲರೂ ರಾಜಕೀಯ ಮಾಡ್ತಾರಂದ್ರೆ, ಇಲ್ಲ, ಎಲ್ಲರೂ ರಾಜಕೀಯ ಮಾಡ್ತಿಲ್ಲ. ಎಲ್ಲಾ ಪಕ್ಷಗಳು ಅದನ್ನ ಮೀರಿ ಬೆಳೆಯೋದಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ ಅನ್ನು ಸೇರಿ. ರಾಜಕಾರಣ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಅದನ್ನೇ ನಾನು ಹೇಳಿದ್ದು, ವಸುದೈವ ಕುಟುಂಬಕಂ ಅನ್ನುವಂಥದ್ದು. ಈಶ್ವರ ಅಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಮುಸಲ್ಮಾನರು ಬೇಕು, ಹಿಂದೂಗಳು ಬೇಕು, ಕ್ರೈಸ್ತರು ಬೇಕು, ಸಮಾಜದ ಎಲ್ಲ ವರ್ಗದ ಜನ ಬೇಕು, ಅವರ ಹಿತ ಕಾಪಾಡುವಂಥದ್ದು ನಮ್ಮ ಬದ್ಧತೆ. ನಾನು ಅದನ್ನೇ ಒಪ್ಕೊಳ್ತಿದ್ದೀನಿ, ನಮ್ಮ ಉಗ್ರಪ್ಪ ಅವರು ಹೇಳಿದ್ದನ್ನ ನಾನು ಹಂಗೆ ಒಪ್ಕೊಳ್ತೀನಿ. ಫೈನಲ್, ಈಗ ಭಗವಾನ್ ಅವರು ಹೇಳೋದು ಜಾತಿ ಇದ್ರ ಬಗ್ಗೆ, ಬ್ರಾಹ್ಮಣ ಪುರೋಹಿತ ಶಾಹಿ ಇವೆಲ್ಲ ಹೇಳೋದು, 2.5% 3% ಇದ್ದಾರೆ ಇಡೀ ಭಾರತದಲ್ಲಿ.
ಅದ್ರ ಬಗ್ಗೆ ಅಂತ ಮನೋ ಶಾಸ್ತ್ರ ಅಂತ ಹೇಳ್ತಾರೆ. ಮನುಸ್ಮೃತಿಯ ಬಗ್ಗೆ ಅದು ಹಿಂದಿನಿಂದ ಬಂದದ್ದು, ಈಗಲೂ ಕೂಡ ಅದನ್ನೇ ಸಂಪ್ರದಾಯ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಗ್ರಾಮಗಳಲ್ಲಿ ಇದು ಜಾತ್ರೆ ನಡೆಯುತ್ತೆ, ಗಂಗಮ್ಮ ಮಾರಮ್ಮನ ಜಾತ್ರೆ ನಡೆಯುತ್ತೆ, ಅದೇನು ಮನು ಸಂಸ್ಕೃತಿ ಅಂತ ಮಾಡ್ತಾರ ಅವರು, ಅದನ್ನ ನೀವು ಏನಾದ್ರು ಕೆಡಿಸೋದಕ್ಕಾಗತ್ತಾ? ಉಗ್ರಪ್ಪ ಅವರ ಮಾತಿಗೆ ಏನ್ ಹೇಳ್ತೀರ? ಸಂವಿಧಾನ ನೀವು ಅದರಲ್ಲಿ ಹಾಕೋದಕ್ಕೆ ಆಗುತ್ತೆ ಅಂತ ಹೇಳ್ತೀರಾ? ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮಾಡಕ್ ಆಗಲ್ಲ. ಬದಲಾವಣೆಗಳು ಬೇಕಾದಷ್ಟು ಮಾಡಿದ್ದಾರೆ ಅವ್ರು, 90 ಅಂತ ನೂರಾರು ಬದಲಾವಣೆಗಳು ಮಾಡಿದ್ದಾರೆ ಕಾಂಗ್ರೆಸ್ ಗೆ. ಆ ಕೀರ್ತಿ ಇದೆ, ಶಾಬಾನಾ ಕೇಸೇ ಒಂದ್ ಸಾಕು, ಈ ತರದೆಲ್ಲ ಮಾಡಿದ್ದಾರೆ. ಯಾರು ಜನಾದೇಶ ಕೇಳಿ ಅದರ ಆಧಾರದ ಮೇಲೆ ನಿಮ್ಗೆ ಅಷ್ಟೊಂದು ಬದಲಾವಣೆ? ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ತಿದ್ದುಪಡಿ ಮಾಡುವಂತಂದ್ರೆ ರೈಟ್ಸ್ ಇದೆ. ಬೇಸಿಕ್ ಸ್ಟ್ರಕ್ಚರ್ ಬದಲಾವಣೆ ಮಾಡಬೇಕಾಗುತ್ತೆ. ಜಿತೇಂದ್ರ ಕೊಟ್ಟಿರೋ ಕೂಡ ನಮ್ಮ ಜೊತೆ ಇಷ್ಟು ಹೊತ್ತು ಮಾತನಾಡಿದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಒಟ್ಟಾರೆ ಜಾತ್ಯತೀತ ಅನ್ನುವಂಥದ್ದೇ ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದೆ. ಯಾರು ಪಾಲಿಸ್ತಾರೆ, ಯಾರು ಪಾಲಿಸ್ತಾರೆ, ನಿಜವಾದ ಅರ್ಥವನ್ನ ಕಳ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅಂತ ಹೇಳ್ತಾ ಈ ಹೊತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ.